ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಕ್ಯುಪೇಷನ್ ಥೆರಪಿಯಲ್ಲಿ ಮಾನಸಿಕ ಆರೋಗ್ಯದ ಚಿಕಿತ್ಸೆ ಎಂಬ ವಿಷಯದ ಕುರಿತು ತಮ್ಮ ಜೊತೆ ಮಾತನಾಡಲಿದ್ದಾರೆ ಡಾಕ್ಟರ್ ಶಾಲಿನಿ ಕ್ವಾಡ್ರಸ್, ಸಹಾಯಕ ಪ್ರಾಧ್ಯಾಪಕರು, ಆಕ್ಯುಪೇಷನಲ್ ಥೆರಪಿ ವಿಭಾಗ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜು, ಮಣಿಪಾಲ್. ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮ್ಯಾಮ್, ಜನರಿಗೆ ಆಕ್ಯುಪೇಷನ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಹಾಗಾಗಿ ಆಕ್ಯುಪೇಷನ್ ಅಂದರೆ ಏನು? ಒಬ್ಬ ಮನುಷ್ಯ ತಮ್ಮ ಜೀವನದಲ್ಲಿ ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ, ತನ್ನ ಸಮಾಜಕ್ಕೋಸ್ಕರ ಮಾಡುವಂತಹ ಅರ್ಥಪೂರ್ವಕ ಮತ್ತು ಉದ್ದೇಶಕ ಒಂದು ಪರ್ಪಸ್ ಅಥವಾ ಮೀನಿಂಗ್ ಇರುವ ಚಟುವಟಿಕೆಗಳನ್ನು ಆಕ್ಯುಪೇಷನ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ನಾನು ಹೇಳೋದಾದರೆ, ಅಡಿಗೆ ಮಾಡೋದು ಒಂದು ಚಟುವಟಿಕೆ ಆದರೆ, ಒಬ್ಬ ತಾಯಿ ತನ್ನ ಮಗುವಿಗೆ ಅಡುಗೆ ಮಾಡುವುದು ಆಕ್ಯುಪೇಷನ್ ಆಗುತ್ತೆ. ಅದೇ ರೀತಿ ನಾವೀಗ ಡ್ರೆಸ್ ಮಾಡೋದು, ಡ್ರೆಸ್ಸಿಂಗ್ ಅಪ್, ಅದೊಂದು ಚಟುವಟಿಕೆ ಆದರೆ ನಾನು ಕೆಲಸಕ್ಕೆ ಹೋಗ್ಲಿಕ್ಕೋಸ್ಕರ ಡ್ರೆಸ್ಅಪ್ ಆಗ್ತೇನೆ, ಅದು ಒಂದು ಆಕ್ಯುಪೇಷನ್. ಸೊ ನಮ್ಮ ಆಕ್ಯುಪೇಷನ್ ಥೆರಪಿಯಲ್ಲಿ ಆಕ್ಯುಪೇಷನ್ಸ್ ಅನ್ನುವ ಶಬ್ದದ ಅರ್ಥ ಈ ಥರ ಆಗಿದೆ. ಅದಕ್ಕೆ ಒಂದು ಅರ್ಥ ಅಥವಾ ಒಂದು ಉದ್ದೇಶ ಇರುವ ಚಟುವಟಿಕೆಗಳನ್ನು ನಾವು ಆಕ್ಯುಪೇಷನ್ಸ್ ಅಂತ ಹೇಳ್ತೇವೆ. ಮ್ಯಾಮ್, ಈ ಆಕ್ಯುಪೇಷನಲ್ಲಿ ಆಕ್ಯುಪೇಷನ್ ಥೆರಪಿ ಅಂದರೇನು? ಆಕ್ಯುಪೇಷನಲ್ ಥೆರಪಿ ಅಂದರೆ, ನಾವು ಇದನ್ನು ಕನ್ನಡದಲ್ಲಿ ಅನುವಾದ ಮಾಡೋದಾದರೆ ಔದ್ಯೋಗಿಕ ಚಿಕಿತ್ಸೆ ಅಂತ ಹೇಳ್ತಾರೆ ಇದನ್ನು. ಬಟ್ ಇದು ಉದ್ಯೋಗಕ್ಕೆ ಸಂಬಂಧಿಸಿದ್ದು ಅಂತ ಖಂಡಿತ ಅಲ್ಲ. ಉದ್ಯೋಗ ಅನ್ನುವುದು ಒಂದು ಅದರ ಭಾಗ, ಒನ್ ಪಾರ್ಟ್ ಆಫ್ ಇಟ್ ಅಂತ ಹೇಳ್ಬೋದು. ಬಟ್ ಆಕ್ಯುಪೇಷನಲ್ ಥೆರಪಿ ಅಂದರೆ, ನಾನೀಗ ಈಗ ತಾನೇ ಹೇಳಿದ ಹಾಗೆ, ಆಕ್ಯುಪೇಷನ್ಸ್ ನಮಗೆ ನಮ್ಮ ಜೀವನದಲ್ಲಿ ಇರುವಂಥ ಮಾಡುವಂಥ ನಾವು ಚಟುವಟಿಕೆಗಳನ್ನು ಅರ್ಥಪೂರ್ವಕ, ಮೀನಿಂಗ್ಫುಲ್ ಆ್ಯಂಡ್ ಪರ್ಪಸ್ಫುಲ್ ಆಕ್ಯುಪೇಷನ್ಸ್ ಅಂತ ಹೇಳ್ತೇವೆ. ಅಂತಹ ಚಟುವಟಿಕೆಗಳನ್ನು ಉಪಯೋಗಿಸಿ ಚಿಕಿತ್ಸೆ ಕೊಡುವಂಥದ್ದನ್ನು ನಾವು ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೇವೆ. ಈಗ ಆಕ್ಯುಪೇಷನ್ ಥೆರಪಿಯಲ್ಲಿ ನೀವು ಉದ್ಯೋಗ ಕೊಡಿಸ್ತೀರಾ? ಖಂಡಿತ ಅಲ್ಲ, ಇದೊಂದು ತಪ್ಪು ಕಲ್ಪನೆ. ಆ್ಯಕ್ಚುಲಿ ಹೆಚ್ಚಾಗಿ ಕೇಳುವಾಗ ಆಕ್ಯುಪೇಷನಲ್ ಥೆರಪಿ ಅನ್ನುವಾಗ ಇವರೇನು ಜಾಬ್ಸ್ ಕೊಡಿಸ್ತಾರೋ ಆ ಥರ ಒಂದು ಭಾವನೆ ಬರುವಂಥದ್ದು ಸಹಜ. ಬಟ್ ಆ್ಯಕ್ಚುಲಿ ನಮ್ಮದು ಆಕ್ಯುಪೇಷನ್ ಥೆರಪಿ ಅಂದರೆ ಜಾಬ್ ಕೊಡಿಸುವಂತಹ ಥೆರಪಿ ಅಲ್ಲ. ಬಟ್ ಒಂದು ಜಾಬಿಗೆ ಬೇಕಾದಂತಹ ಸ್ಕಿಲ್ಸ್ ಅಥವಾ ಏನಾದರೂ ಎಬಿಲಿಟೀಸ್, ಏನಾದರೂ ಕೊರತೆ ಇದ್ದಲ್ಲಿ ಅದನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ, ಅದನ್ನು ಬೆಳೆಸೋದಕ್ಕೋಸ್ಕರ ಸ್ಕಿಲ್ಸನ್ನು ಅಥವಾ ಕಾಗ್ನಿಟಿವ್ ಎಬಿಲಿಟೀಸ್, ನಮ್ಮ ಬುದ್ಧಿವಂತಿಕೆ ಅಥವಾ ಸ್ಕಿಲ್ಸ್ ಏನಾದರೂ ಇಂಪ್ರೂವ್ ಮಾಡೋದನ್ನು ನಾವು ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೇವೆ. ಜಾಬ್ ಕೊಡಿಸುವುದಲ್ಲ, ಆ ಜಾಬಿಗೆ ಜಾಬನ್ನು ಮಾಡಲಿಕ್ಕೋಸ್ಕರ ಅವರನ್ನು ಎಕ್ವಿಪ್ ಮಾಡೋದಂತ ಹೇಳ್ತೇವೆ, ಅವರನ್ನು ತಯಾರಿಸುವುದಂದ ಅಂಥ ಒಂದು ಚಿಕಿತ್ಸೆಯನ್ನು ನಾವು ಆಕ್ಯುಪೇಷನ್ ಥೆರಪಿ ಅಂತ ಹೇಳ್ತೇವೆ. ಈಗ ಆಕ್ಯುಪೇಷನ್ ಥೆರಪಿಯ ಸಿದ್ಧಾಂತ ಅಂದರೆ ಏನು? ಸಿದ್ಧಾಂತ ಅಂದರೆ ನಮ್ಮ ಥಿಯರಿ, ನಾವು ನೋಡಲಿಕ್ಕೆ ಹೋದರೆ ಆಕ್ಯುಪೇಷನ್ ಥೆರಪಿ ಥಿಯರಿಯಲ್ಲಿ ನಾವು ನೋಡಲಿಕ್ಕೆ ಹೋದರೆ, ಒಬ್ಬ ಜೀವಿ, ಒಬ್ಬ ಮನುಷ್ಯ ಏನೂ ಚಟುವಟಿಕೆ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಒಂದು ದಿನ, ಎರಡು ದಿನ ಸುಮ್ಮನೆ ಕೂತಿರ್ಬೋದು, ಬಟ್ ಆ್ಯಸ್ ಸಚ್ ಒಂದು ಆಕ್ಯುಪೇಷನ್, ಒಂದು ಚಟುವಟಿಕೆ ಇಲ್ಲದಿದ್ದರೆ ಒಬ್ಬ ಮನುಷ್ಯನಿಗೆ ಜೀವಿಸಲಿಕ್ಕೆ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಆ ಒಂದು ಡ್ರೀಮ್ಸ್, ಕನಸು, ಒಬ್ಬ ಪ್ರತಿಯೊಂದು ಮನುಷ್ಯನಿಗೆ ಒಂದು ಕನಸು ಅಂತ ಇರ್ತದೆ, ನಾನು ಜೀವನದಲ್ಲಿ ಇದನ್ನು ಸಾಧಿಸಬೇಕು, ಅದನ್ನು ಸಾಧಿಸಬೇಕು, ಒಂದು ಸಣ್ಣಂದಿನಿಂದಲೂ ಒಂದು ಕನಸು ಅಂತ ಒಂದು ಇರುತ್ತೆ. ಅದನ್ನು ಸಾಧಿಸೋಕ್ಕೋಸ್ಕರ ಆ ಚಟುವಟಿಕೆಗಳನ್ನು ಯೂಸ್ ಮಾಡಿ ಅದನ್ನು ಅವರ ಎಂದು ಹೇಳ್ತಾರೆ, ಒಂದು ಕನಸನ್ನು ನನಸು ಮಾಡೋದು ಹೇಗೆ, ನಾನು ಡ್ರೀಮ್ ಮಾಡಿರುವಂಥ ನನ್ನ ಡ್ರೀಮ್ಸನ್ನು ನಾನು ಹೇಗೆ ನಾನು ಪ್ರಾಕ್ಟಿಕಲಿ ಅದನ್ನು ಸಾಧ್ಯಪಡಿಸುವುದು, ಅದನ್ನು ನಾವು, ಇದು ನಮ್ಮ ಆಕ್ಯುಪೇಷನ್ ಥೆರಪಿಯ ಮುಖ್ಯವಾದ ಉದ್ದೇಶ ಸಿದ್ಧಾಂತ. ಓಕೆ ಮ್ಯಾಮ್, ಈಗ ಮಾನಸಿಕ ಆರೋಗ್ಯ, ಆಕ್ಯುಪೇಷನ್ ಥೆರಪಿ ಮೂಲಕ ಮಾನಸಿಕ ಆರೋಗ್ಯ ಚಿಕಿತ್ಸೆ ಅಂತ ಆ್ಯಕ್ಚುಲಿ ಇವತ್ತಿನ ಟಾಪಿಕ್. ಹಾಗಾಗಿ ಮಾನಸಿಕ ಆರೋಗ್ಯ ಎಂದರೆ ನಮ್ಮ ಆಕ್ಯುಪೇಷನ್ ಥೆರಪಿಯಲ್ಲಿ ನಾವು ಕೇವಲ ಮಾನಸಿಕ ರೋಗಗಳಿಗೆ ಮಾತ್ರವಲ್ಲ, ಪೀಡಿಯಾಟ್ರಿಕ್ ಮಕ್ಕಳಿಗೆ ಸಂಬಂಧಿಸಿದ್ದು ಅಥವಾ ನ್ಯೂರಾಲಜಿ, ಆರ್ಥೋಪೆಡಿಕ್ಸ್ ಈ ವಿಭಾಗಗಳಲ್ಲೂ ಕೂಡ ನಾವು ಕೆಲಸ ಮಾಡ್ತೇವೆ. ಬಟ್ ಇವತ್ತಿನ ಟಾಪಿಕ್, ಇದು ನಮ್ಮ ಮಾನಸಿಕ ಆರೋಗ್ಯ ಆಕ್ಯುಪೇಷನ್ ಥೆರಪಿಯ ಒಂದು ಅಂಗ ಅಂತ ಹೇಳಬೇಕು, ಒಂದು ಪಾರ್ಟ್ ಆಫ್ ಆಕ್ಯುಪೇಷನ್ ಥೆರಪಿ. ಸೊ ಇದರಲ್ಲಿ ಮಾನಸಿಕ ಆರೋಗ್ಯ ಅಂದರೆ ಕೇವಲ ಒಂದು ರೋಗ ಅಥವಾ ಒಂದು ಡಿಸೀಸ್ ಇಲ್ಲದೇ ಇರುವುದಲ್ಲ, ಬದಲಿಗೆ ಒಬ್ಬ ಮನುಷ್ಯನು ತನಗೆ ಬೇಕಾದುದನ್ನು ಸಾಧಿಸಲಿಕ್ಕೆ ಮಾಡಲಿಕ್ಕೆ ಆಗುವಂಥದ್ದನ್ನು ನಾವು ಮೆಂಟಲ್ ಹೆಲ್ತ್ ಅಂತ ಹೇಳ್ತೇವೆ ಅಥವಾ ಮಾನಸಿಕ ಆರೋಗ್ಯ ಅಂತ ಹೇಳ್ತೇವೆ. ಕೇವಲ ಒಂದು, ನಿಮಗೆ ಗೊತ್ತಿರ್ಬೋದು ಹಲವಾರು ರೋಗಗಳಿವೆ, ಮಾನಸಿಕ ಆರೋಗ್ಯಗಳು
ಮಾನಸಿಕ ರೋಗಗಳಿವೆ. ಬಟ್ ಅದನ್ನು ಅದು ಇಲ್ಲದಿರೋದು ಮಾತ್ರ ಹೆಲ್ದಿ ಅಂತ ಹೇಳಲಿಕ್ಕೆ ಆಗಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬ ಎಲ್ಲ ಸ್ಟ್ರೆಸ್ ಇದೆ. ಆ್ಯಸ್ ಸಚ್ ಡಿಸೀಸ್ ಇಲ್ಲ, ಒಂದು ರೋಗ ಇಲ್ಲ, ಬಟ್ ಸ್ಟ್ರೆಸ್ ಇದೆ, ಅದರಿಂದಾಗಿ ತುಂಬ ಜನ ನರಳ್ತಿದ್ದಾರೆ. ಸೊ ಅದಕ್ಕೆ ಕೂಡ ಅದನ್ನು ಮಾನಸಿಕ ಆರೋಗ್ಯ ಅಂದರೆ ಅದು ತನ್ನ ಕೆಲಸಗಳನ್ನು ಚೆನ್ನಾಗಿ ಇಫೆಕ್ಟಿವ್ಲಿ ಮಾಡುವುದನ್ನು ನಾವು ಮಾನಸಿಕ ಆರೋಗ್ಯ ಅಂತ ಹೇಳ್ತೇವೆ. ಈಗ ಆಕ್ಯುಪೇಷನ್ ಥೆರಪಿಯಲ್ಲಿ ಯಾವ್ಯಾವ ರೀತಿಯ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡ್ತೀರಾ? ಕಾಯಿಲೆಗಳು ಅಂದರೆ ತುಂಬ ಇವೆ. ಉದಾಹರಣೆಗೆ ಸ್ಕಿಜೋಫ್ರೇನಿಯಾ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ, ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್, ಒತ್ತಡಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಅಥವಾ ಕೆಲವೆಲ್ಲ ಕಂಪಲ್ಸಿವ್ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ, ಅಥವಾ ಆಲ್ಕೋಹಾಲ್ ಡಿಪೆಂಡೆನ್ಸ್ ಅಥವಾ ಡ್ರಗ್ ಡಿಪೆಂಡೆನ್ಸ್ ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ಅಥವಾ ಮಕ್ಕಳಲ್ಲಿ ಕಂಡುಬರುವಂಥ ಕೆಲವೆಲ್ಲ ಕಾಯಿಲೆಗಳಿವೆ. ಇದಕ್ಕೆಲ್ಲ ಆಕ್ಯುಪೇಷನ್ ಥೆರಪಿ ನಾವು ಒದಗಿಸ್ತೇವೆ. ಈಗ ಆಕ್ಯುಪೇಷನ್ ಥೆರಪಿಯಲ್ಲಿ ಯಾವ್ಯಾವ ರೀತಿಯ ಕಾಯಿಲೆಗಳಿಗೆ ನೀವು ಚಿಕಿತ್ಸೆ ನೀಡ್ತೀರಾ? ಕಾಯಿಲೆಗಳಂದರೆ ಈಗ ತಾನೇ ನಾನು ಹೇಳಿದ ಹಾಗೆ ಸ್ಕಿಜೋಫ್ರೇನಿಯಾ ಇದೆ. ನಮ್ಮಲ್ಲಿ ಈಗ ಬರ್ತಾರೆ ಸ್ಕಿಜೋಫ್ರೇನಿಯಾದಿಂದ ನರಳುವವರು, ಅಥವಾ ಡಿಪ್ರೆಷನ್, ಆಂಗ್ಸೈಟಿ, ಇದೆಲ್ಲ ಕಾಯಿಲೆಗಳು ಸೈಕ್ಯಾಟ್ರಿಯಲ್ಲಿ, ಮೆಂಟಲ್ ಹೆಲ್ತಲ್ಲಿ ಯೂಶ್ವಲಿ ಇರುತ್ತವೆ. ಇವೆಲ್ಲವೂ ಎಲ್ಲ ಪೇಷಂಟ್ಗಳಿಗೂ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಇದು ಕಂಪ್ಲೀಟಾಗಿ ಗುಣಪಡಿಸಬಹುದಾ? ಮಾನಸಿಕ ಆರೋಗ್ಯಗಳು, ಮಾನಸಿಕ ತೊಂದರೆಗಳು, ರೋಗಗಳು ಕಂಪ್ಲೀಟಾಗಿ ಗುಣಪಡಿಸುವುದು ಅಂತಲ್ಲ, ನಾವು ಆಕ್ಯುಪೇಷನ್ ಥೆರಪಿಯಲ್ಲಿ ಆ ರೋಗಗಳನ್ನು ನೋಡುವ ದೃಷ್ಟಿಕೋನ ಬೇರೆ. ಉದಾಹರಣೆಗೆ ಒಬ್ಬ ಪೇಷಂಟ್ ನಮ್ಮ ಹತ್ರ ಡಿಪ್ರೆಷನ್ ಒಂದು ಡಯಾಗ್ನೋಸಿಸಿಂದ ಬರ್ತಾರೆ. ಆ ಡಿಪ್ರೆಷನ್ ಅನ್ನುವ ಪಾಯಿಂಟ್ ಆಫ್ ವ್ಯೂವಿಂದ ನೋಡುವುದಕ್ಕಿಂತ ನಾವು ಅವರನ್ನು ಆ ಡಿಪ್ರೆಷನ್ನಿಂದಾಗಿ ಆ ವ್ಯಕ್ತಿಗೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಉದಾಹರಣೆಗೆ ತನ್ನನ್ನು ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಅಥವಾ ಸ್ಟೂಡೆಂಟ್ ಆದರೆ ಕ್ಲಾಸಸಲ್ಲಿ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಲೆಕ್ಚರ್ಸ್ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಓದಲಿಕ್ಕೆ ಆಗೋದಿಲ್ಲ. ಇಂಥ ತೊಂದರೆಗಳನ್ನು ಆ ರೋಗದಿಂದ ಏನು ಫಂಕ್ಷನಲ್ ಎಬಿಲಿಟೀಸ್, ಆ ಒಂದು ದಿನನಿತ್ಯ ಮಾಡುವಂಥ ಚಟುವಟಿಕೆಗಳು ಯಾವುದರಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅದರ ಬಗ್ಗೆ ನಾವು ಜಾಸ್ತಿ ಗಮನ ವಹಿಸ್ತೇವೆ ವಿನಃ ಅವನಿಗೆ ಏನು ಕಾಯಿಲೆ ಇದೆ ಅದರ ಬಗ್ಗೆ ನಾವು ಜಾಸ್ತಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಬೇರೆ ಆ ದೃಷ್ಟಿಕೋನದಿಂದ ನೋಡಲ್ಲ. ಏನು ಚಟುವಟಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ನಾವು ನೋಡ್ಕೋತೇವೆ. ಓಕೆ ಮ್ಯಾಮ್, ಈಗ ಜನರಿಗೆ ಒಂದು ಡೌಟ್ ಇರ್ಬೋದು, ಆಕ್ಯುಪೇಷನ್ ಥೆರಪಿ ಇವರು ಯಾವ ರೀತಿ ಚಿಕಿತ್ಸೆ ನೀಡ್ಬೋದು ಆ ಪೇಷೆಂಟಿಗೆ ಅಂತ, ಅದು ಹಾಗಾಗಿ ಯಾವ ರೀತಿಯಲ್ಲಿ ನೀವು ಚಿಕಿತ್ಸೆ ನೀಡ್ತೀರಿ ಆಕ್ಯುಪೇಷನ್ ಥೆರಪಿಯಲ್ಲಿ? ಸಹಜ, ನಾವು ಆ್ಯಸ್ ಸಚ್ ಆಕ್ಯುಪೇಷನ್ ಥೆರಪಿ ಅನ್ನೋದು ಜಾಸ್ತಿ ಕೇಳಲಿಕ್ಕೆ ಬರೋದಿಲ್ಲ. ಫಸ್ಟ್ ಟೈಮ್ ತುಂಬ ಜನರು ಆಕ್ಯುಪೇಷನ್ ಥೆರಪಿಸ್ಟ್ ಅಂತ ಹೇಳುವಾಗ ಅದೇನು ಅಂತ ಪ್ರಶ್ನೆ ಕೇಳ್ತಾರೆ, ಯಾಕೆಂದರೆ ಹೆಚ್ಚಾಗಿ ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ. ನಾವೀಗ ಈ ಮಾನಸಿಕ ರೋಗ ಇದ್ದವರಿಗೆ ನೋಡ್ಕೊಳ್ಳುವಾಗ ಆ್ಯಸ್ ಸಚ್ ಸಿಂಗಲ್ ಅಪ್ರೋಚಿಂದ ಆಗೋದಿಲ್ಲ. ಹೆಚ್ಚಾಗಿ ನಾವು ಈ ಪೇಷಂಟ್ಗಳನ್ನು ನೋಡುವಾಗ ನಮ್ಮದೊಂದು ಟೀಮ್ ಅಂತ ಇರುತ್ತೆ, ಮೆಂಟಲ್ ಹೆಲ್ತ್ ಟೀಮ್ ಅಂತ ಇರುತ್ತೆ. ಅದರಲ್ಲಿ ಆ ಟೀಮು ಜೊತೆಗೆ ಒಟ್ಟುಗೂಡಿ ಆ ಒಂದು ಪೇಷಂಟನ್ನು ಆದಷ್ಟು ಅವರ ಕ್ವಾಲಿಟಿ ಆಫ್ ಲೈಫ್, ಅವರ ಜೀವನದ ಏನು ಹೇಳ್ತಾರೆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿಕೊ, ಎಷ್ಟಾಗತ್ತೆ ಅಷ್ಟು ಕ್ವಾಲಿಟಿ ಆಫ್ ಲೈಫ್ ಒದಗಿಸಿಕೊಳ್ಳೋದು ಮುಖ್ಯ ಉದ್ದೇಶವಾಗಿರ್ತದೆ. ಸೊ ಅದರಲ್ಲಿ ನಾವು ತುಂಬ ಎಲ್ಲ ಟ್ರೀಟ್ಮೆಂಟ್ ಟೆಕ್ನಿಕ್ಸ್ ಇರ್ಬೋದು, ತುಂಬ ಎಲ್ಲ ನಾವು ಫಸ್ಟ್ ಅಸೆಸ್ಮೆಂಟ್ಸ್ ಮಾಡ್ತೇವೆ. ಅಸೆಸ್ಮೆಂಟ್ಸ್ ಒಂದು ಟೆಸ್ಟಿಂಗ್ ಎಲ್ಲ ಆದ ನಂತರ ಯಾವ ಏರಿಯಾದಲ್ಲಿ ಪ್ರಾಬ್ಲಮ್ ಇದೆ, ಯಾವ ಅಂದರೆ ಅಸೆಸ್ಮೆಂಟ್ ಮಾಡುವಾಗ ನಮಗೆ ತುಂಬ ಎಲ್ಲ ಸೆಕ್ಷನ್ಸ್ ಇದೆ ಅಸೆಸ್ಮೆಂಟಲ್ಲಿ, ಯಾವ ಆ್ಯಕ್ಟಿವಿಟಿಯಲ್ಲಿ ತೊಂದರೆ ಇದೆ, ಯಾವ ಏರಿಯಾದಲ್ಲಿ ತೊಂದರೆ ಇದೆ, ಅದನ್ನು ಫೈಂಡ್ ಔಟ್ ಮಾಡಿದ ನಂತರ ಅದರ ಪ್ರಕಾರ ನಾವು ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡ್ತೇವೆ. ಈಗ ತಂಡದಲ್ಲಿ ಯಾರೆಲ್ಲ ಇರ್ತಾರೆ? ಅದರಲ್ಲಿ ಸೈಕ್ಯಾಟ್ರಿಸ್ಟ್ ಇರ್ಬೋದು, ಮನೋರೋಗ ತಜ್ಞರು ಅಂತ ಹೇಳ್ತಾರೆ ಸೈಕ್ಯಾಟ್ರಿಸ್ಟ್, ಮತ್ತು ಅವ್ರ ಜೊತೆಗೆ ಇರ್ತಾರೆ ನಮ್ಮ ಸೈಕಾಲಜಿಸ್ಟ್, ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ಬೋದು, ಅಥವಾ ನಮ್ಮ ಸೈಕ್ಯಾಟ್ರಿ ಸೋಷಿಯಲ್ ವರ್ಕರ್ಸ್ ಇರ್ಬೋದು, ಅಥವಾ ಸೈಕ್ಯಾಟ್ರಿಕ್ ನರ್ಸಿಂಗ್ ಸ್ಟಾಫ್ ಇರುತ್ತೆ, ಮತ್ತು ನಾವು ಆಕ್ಯುಪೇಷನ್ ಥೆರಪಿಸ್ಟ್ ಇವೆಲ್ಲ ಒಟ್ಟಿಗೆ ಸೇರಿ, ವೊಕೇಷನಲ್ ಟ್ರೈನರ್ಸ್ ಇರ್ಬೋದು, ಇವೆಲ್ಲ ಒಟ್ಟಿಗೆ ಸೇರಿ ಒಬ್ಬ ಪೇಷಂಟನ್ನು ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡ್ತೇವೆ. ಯಾವ ವಿಷಯ ಈ ಸಮಯದಲ್ಲಿ ಯಾವ ವಿಷಯ ನೀವು ಹೆಚ್ಚಾಗಿ ಗಮನ ಹರಿಸ್ತೀರಾ, ಯಾವ ವಿಷಯದ ಬಗ್ಗೆ? ಈಗ ತಾನೇ ಹೇಳಿದ ಹಾಗೆ ಹೆಚ್ಚಾಗಿ ನಾವು ಅವರ ಫಂಕ್ಷನಲ್ ಎಬಿಲಿಟೀಸ್, ಉದಾಹರಣೆಗೆ ಒಬ್ಬ ಪೇಷಂಟ್ ನಮ್ಮಲ್ಲಿ ಬಂದಾಗ ಏನೆಲ್ಲ ಆ ಪೇಷಂಟಿನ ನಾವು ಏನೆಲ್ಲ ಬಯಸ್ತೇವೆ, ಈಗ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಪೇಷಂಟ್ ಇರ್ತಾರೆ, ಓಕೆ, ನಿಮಗೆ ಯಾವ ಚಟುವಟಿಕೆಯಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಮ ಸೆಲ್ಫ್ ಕೇರ್ ಅಂದರೆ
ನಿಮ್ಮ ದಿನನಿತ್ಯ ಸ್ನಾನ ಮಾಡೋದು ಅಥವಾ ಊಟ ಮಾಡೋದು ಅಥವಾ ನಿದ್ದೆ ಅಥವಾ ತನ್ನನ್ನು ನೋಡ್ಕೊಳ್ಳೋದು ಯಾವುದೇ ವಿಷಯದಲ್ಲಿ ಇರ್ಬೋದು, ಅದರಲ್ಲಿ ತೊಂದರೆ ಇದೆಯಾ? ಅಥವಾ ಪ್ರೊಡಕ್ಟಿವಿಟಿ ಅಂತ ಹೇಳ್ತೇವೆ ನಾವು, ಅಂದರೆ ಕೆಲಸ ಅಂದರೆ ಸಂಬಳ ಸಿಗುವಂಥ ಕೆಲಸ ಅಂತ ಅಲ್ಲ, ಒಂದು ಹೌಸ್ ವೈಫ್ ಮನೆಯಲ್ಲಿ ಕೆಲಸ ಮಾಡ್ತಾರೆ ಆ ಕೆಲಸ, ಅಥವಾ ಪ್ರೊಡಕ್ಟಿವಿಟಿ ಅಂದರೆ ಅವರಿಗೆ ತನ್ನಿಂದ ಏನೋ ಉಪಯೋಗ ಆಗ್ತಿದೆ, ಸಮಾಜಕ್ಕೆ ನಮ್ಮ ಪರಿವಾರಕ್ಕೆ ಏನೋ ಉಪಯೋಗ ಆಗ್ತಿದೆ ಅಂತ ಚಟುವಟಿಕೆ ಮಾಡುವಲ್ಲಿ ಪ್ರಾಬ್ಲಮ್ ಇದೆಯಾ ಅದನ್ನು ಫೈಂಡ್ ಔಟ್ ಮಾಡ್ತೇವೆ. ಅದರ ಹೊರತು ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಷನ್ ಇದೆ, ವಿಭಾಗ ಇದೆ, ಹವ್ಯಾಸಗಳು. ನಾವು ಲೀಜರ್ ಅಂತ ಹೇಳ್ತೇವೆ ನಮ್ಮ ಇಂಗ್ಲೀಷಲ್ಲಿ. ಲೀಜರ್ ಹೆಚ್ಚಾಗಿ ನಾವು ನೋಡಲಿಕ್ಕೆ ಹೋದರೆ ಒಂದು ಮನೋರೋಗ ಇದ್ದರೆ ಲೀಜರ್, ಅವನು ಕೆಲಸ ಮಾಡ್ತಾ ಇಲ್ಲ ಅವನಿಗೆ ಲೀಜರ್ ಯಾಕೆ, ಅವನು ಯಾಕೆ ಗಮ್ಮತ್ತು ಮಾಡಬೇಕು ಲೈಫಲ್ಲಿ, ಆ ಥರ ಒಂದು ಮೆಂಟಾಲಿಟಿ ಇರುತ್ತೆ. ಬಟ್ ನಾವು ನೋಡಲಿಕ್ಕೆ ಹೋದರೆ ನಮ್ಮ ಥಿಯರಿ ಪ್ರಕಾರ ಒಬ್ಬ ಮನುಷ್ಯನಿಗೆ ಸೆಲ್ಫ್ ಕೇರ್, ಪ್ರೊಡಕ್ಟಿವಿಟಿ ಮತ್ತು ಲೀಜರ್ ಈ ಮೂರು ವಿಷಯಗಳಲ್ಲಿ ಸರಿಯಾದ ಬ್ಯಾಲೆನ್ಸ್ ಇದ್ದರೆ ಅವರ ಮನಸ್ಸಿನ ಸ್ಥಿತಿ ಬೆಟರ್ ಆಗಿರುತ್ತೆ. ಸೊ ಇದನ್ನು ನಾವು ಅಡ್ರೆಸ್ ಮಾಡ್ತೇವೆ. ಯಾರು ನಿಮಗೆ ರೋಗಿಗಳನ್ನು ರೆಫರ್ ಮಾಡ್ಬೋದು? ಮ್ಯಾಮ್, ರೆಫರ್ ಮಾಡೋದು ಹೆಚ್ಚಾಗಿ ಈಗ ನಾವು ಅದು ಡಿಪೆಂಡ್ ಆಗಿರುತ್ತೆ ನಾವು ಎಲ್ಲಿ ಕೆಲಸ ಮಾಡ್ತೇವೆ ಅಂದರೆ, ಆ್ಯಸ್ ಸಚ್ ನಾವು ಹಾಸ್ಪಿಟಲಲ್ಲಿ ಪ್ಲೇಸ್ ಆಗಿದ್ದರೆ ಸೈಕ್ಯಾಟ್ರಿಸ್ಟ್ ರೆಫರ್ ಮಾಡ್ಬೋದು, ಅಥವಾ ಸೈಕ್ಯಾಟ್ರಿಯಲ್ಲಿ ಕೆಲಸ ಈಗ ತಾನೇ ಹೇಳಿದ ಹಾಗೆ ಸೋಷಿಯಲ್ ವರ್ಕರ್, ಸೈಕಾಲಜಿಸ್ಟ್ ಅವರು ನಮಗೆ ರೆಫರ್ ಮಾಡ್ಬೋದು. ಇಲ್ಲಾಂದರೆ ಕೆಲವೊಮ್ಮೆ ಶಾಲೆಗಳಿಂದ, ಸ್ಕೂಲ್ಸ್ಗಳಿಂದ ರೆಫರಲ್ ಬರ್ಬೋದು, ಅಥವಾ ತಂದೆ ತಾಯಿಗಳು ಡೈರೆಕ್ಟ್ಲಿ ನಮ್ಮನ್ನು ತಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ಬೋದು, ಡೈರೆಕ್ಟ್ ರೆಫರಲ್ ಅಂತ ಹೇಳ್ತೇವೆ. ಸೆಲ್ಫ್ ರೆಫರೆನ್ಸ್ ಇರ್ಬೋದು, ಕೆಲವೊಮ್ಮೆ ನನಗೆ ಈ ಪ್ರಾಬ್ಲಮ್ ಇದೆ ಅಂತ ಪೇಷಂಟ್ಗಳು ತಾವಾಗೇ ಬಂದು ಡೈರೆಕ್ಟ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಮ್ಯಾಮ್, ಈಗ ಆಕ್ಯುಪೇಷನಲ್ ಥೆರಪಿಯನ್ನು ಪಡೆಯಲು ಬರುವ ರೋಗಿಗಳಿಗೆ ವಯೋಮಿತಿ ಅಂತ ಇರುತ್ತಾ? ವಯೋಮಿತಿ ಅಂತ ಇಲ್ಲ. ಈ ನಮ್ಮ ಆಕ್ಯುಪೇಷನ್ ಥೆರಪಿಯು ಮಕ್ಕಳಿಂದ ಹಿಡಿದು, ಅಂದರೆ ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ಈವನ್ ಓಲ್ಡ್ ಏಜ್ ಎಲ್ಡರ್ಲಿ ಪೀಪಲ್, ನಮ್ಮ ಏನು ಮಾಡಲಿಕ್ಕೆ ಆಗದಂತ ಮನೆಯಲ್ಲೇ ರೆಸ್ಟ್ರಿಕ್ಟ್ ಆಗಿರುವಂತಹ ಆ ವಯಸ್ಸಿನವರಿಗೂ ಆಕ್ಯುಪೇಷನ್ ಥೆರಪಿಯ ಸರ್ವಿಸಸ್ ನಾವು ಒದಗಿಸ್ತೇವೆ. ಯಾವುದೆಲ್ಲ ವಿಭಾಗದ ಜನರು ಆಕ್ಯುಪೇಷನ್ ಥೆರಪಿಯನ್ನು ಪಡೆಯಬಹುದು? ವಿಭಾಗ ಅಂದರೆ ಬೇಸಿಕಲಿ ಪಾಪ್ಯುಲೇಷನ್ಸ್, ಚಿಲ್ಡ್ರನ್, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಶಾಲೆಗೆ ಹೋಗುವ ಮಕ್ಕಳು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಲಿಕ್ಕೆ ಹೋದರೆ ಶಾಲೆಗೆ ಹೋಗುವ ಮಕ್ಕಳು, ಕಾಲೇಜ್ ಸ್ಟೂಡೆಂಟ್ಸ್, ಇವರಲ್ಲಿ ಈ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಅಂದರೆ ಒತ್ತಡಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಸೊ ಇಲ್ಲಿಂದ ಈ ಥರ ಪಾಪ್ಯುಲೇಷನ್ ನಮಗೆ ಹೆಚ್ಚಾಗಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದರ ಹೊರತು ಕೆಲಸಕ್ಕೆ ಹೋಗುವವರು, ವರ್ಕ್ ಪ್ಲೇಸಲ್ಲಿ ಸ್ಟ್ರೆಸ್ ಇದ್ದವರು, ಕೆಲಸದಲ್ಲಿ ಒತ್ತಡ ಇದ್ದವರು, ಅಥವಾ ಮನೆಯಲ್ಲಿ ಹೌಸ್ ವೈಫ್ಸ್, ಬಟ್ ಮನೆ ಕೆಲಸದಿಂದಾಗಿ ಹೆಚ್ಚಾಗಿ ಹೇಳುವುದು ಮನೆಯಲ್ಲಿದ್ದವರಿಗೆ ಎಂಥ ತೊಂದರೆ ಇರುತ್ತೆ, ಏನು ಒತ್ತಡ ಇರುತ್ತೆ, ಮನೆ ಕೆಲಸ ಮಾಡಿ ಸುಮ್ಮನೆ ಕೂತ್ರಾಯಿತು. ಬಟ್ ಹಾಗೆ ಇಲ್ಲ, ಮನೆಯಲ್ಲಿದ್ದವರಿಗೂ ಕೆಲವು ಒತ್ತಡಗಳಿರುತ್ತವೆ. ಸೊ ಆ ಪಾಪ್ಯುಲೇಷನ್ಗಳಿಗೆ, ಆ ವಿಭಾಗಕ್ಕೆ, ಆ ಪಾಪ್ಯುಲೇಷನ್ಗೆ ಸಂಬಂಧಿಸಿದ ಜನರನ್ನು ಸಹ ನಾವು ಅಡ್ರೆಸ್ ಮಾಡ್ತೇವೆ ನಾವು ಟ್ರೀಟ್ಮೆಂಟ್. ಈಗ ಮಾನಸಿಕ ರೋಗ ಅಂದರೆ ಜನರು ಅಂದರೆ ಸಮಾಜದ ಮುಂದೆ ಯಾರಾದರೂ ಏನಾದರೂ ನಮಗೆ ಹೇಳ್ಬೋದಾ, ಅವ್ರು ಏನಾದರೂ ನಮಗೆ ಮಾನಸಿಕ ಅಂತ ಹೇಳುವಾಗ ಏನೋ ಒಂಥರ ನಾಚಿಕೆ ಪಡ್ಕೊಳ್ತಾರೆ, ಇಂಥ ಪೇಷಂಟ್ಸ್ಗೆ ಯಾವ ರೀತಿ ನೀವು ಚಿಕಿತ್ಸೆ ಕೊಡ್ತೀರಾ? ಇದು ಒಂದು ಮುಖ್ಯವಾದ, ಹೆಚ್ಚಾಗಿ ನಾವು ಕಂಡುಬರುವಂಥ ನಮ್ಮ ದಿನನಿತ್ಯದ ಪ್ರಾಕ್ಟೀಸಲ್ಲಿ ನಾವು ಹೀಗೆ ಬರ್ತದೆ, ನಂಗೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಬೇಡ, ಯಾಕೆಂದರೆ ಜನರು ಬೇರೆ ಜನರು ಏನಾದರೂ ಹೇಳ್ತಾರೆ ಅಂತಾರೆ. ಇದೊಂದು ಪ್ರಾಬ್ಲಮ್ ನಮ್ಮ ಇಂಡಿವಿಜುವಲ್ ಲೆವೆಲಿಂದ ಹಿಡಿದು ಸೊಸೈಟಿ ಲೆವೆಲಲ್ಲಿ ಚೇಂಜಸ್ ಬರಲಿಕ್ಕೆ ಇದೆ, ಅದಕ್ಕೆ ಚೇಂಜಸ್ ಆಗ್ತಾ ಇದೆ. ಬಟ್ ಯೂಶ್ವಲಿ ಅದು ಕೆಲವೊಂದೆಲ್ಲ ತುಂಬ ಎಲ್ಲ ಮಾನಸಿಕ ರೋಗಗಳು ನಾವು ಟ್ರೀಟ್ಮೆಂಟ್ ಇದೆ, ಬಟ್ ಹೆಚ್ಚಾಗಿ ಅಪ್ರೋಚ್ ಆಗೋದಿದ್ರೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗಲ್ಲ. ನಾವು ಡಾಕ್ಟರ್ ಹತ್ರ ಬರದೇ ಇದ್ದರೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಮಗೂ ಗೊತ್ತಾಗೋದಿಲ್ಲ ಹೀಗೆ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಹೆಚ್ಚಾಗಿ ನಾವು ಅವೇರ್ನೆಸ್ ಕೊಡ್ತಾ ಇದ್ದೇವೆ, ಇನ್ನೂ ಅಂದರೆ ಎವ್ರಿ ಇಯರ್ ನಾವು ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೇವೆ. ಬಟ್ ಇನ್ನೂ ಆ ಥರ ಸ್ಟಿಗ್ಮಾ ಅಂತ ಹೇಳ್ತೇವೆ, ಇನ್ನೂ ಅಟ್ಯಾಚ್ ಇದೆ ಮಾನಸಿಕ ರೋಗಕ್ಕೆ. ಅದನ್ನು ನಮ್ಮ ಇಂಡಿವಿಜುವಲ್ ಲೆವೆಲಲ್ಲಿ ಮಾಡಲಿಕ್ಕೆ ಓನ್ಲಿ ಸಾಧ್ಯ ಇಲ್ಲ, ಅದು ಸೊಸೈಟಿ ಲೆವೆಲಲ್ಲಿ, ಪಾಲಿಸಿ ಲೆವೆಲಲ್ಲಿ ಮಾಡಿದರೆ ಮಾತ್ರ ಚೇಂಜಸ್ ಬರಬಹುದೇನೋ. ಬಟ್ ಬಂದಾಗ ನಾವು ಆದಷ್ಟು ಎನ್ಕರೇಜ್ ಮಾಡ್ತೇವೆ, ನಿಮ್ಮ ಪ್ರಾಬ್ಲಮ್ಸನ್ನು ಶೇರ್ ಮಾಡಿ, ನಿಮಗೆ ಇಲ್ಲದಿದ್ದರೆ ಯಾರಿಗಾದರೂ ಹೇಳ್ಕೊಳ್ಳಿ. ಇಂಡೈರೆಕ್ಟ್ ನಿಮಗೆ ಡೈರೆಕ್ಟ್ಲಿ ನಿಮಗೆ ಬರಲಿಕ್ಕೆ ಬೇಡದಿದ್ದರೆ ಕೆಲವೆಲ್ಲ ಟೆಕ್ನಿಕ್ಸ್ ಎಲ್ಲ ಹೇಳಿಕೊಡ್ತೇವೆ, ನೀವು ಸ್ಟ್ರೆಸ್ಸನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು, ಆ ಥರ ಎಲ್ಲ ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಟು ಆ್ಯನ್ ಎಕ್ಸ್ಟೆಂಟ್ ಹೆಲ್ಪ್ಫುಲ್ ಆಗುತ್ತೆ, ಕೆಲವೊಮ್ಮೆ ಬರೋದಿಲ್ಲ, ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ.
ಓಕೆ ಮ್ಯಾಮ್, ನೀವೀಗ ಹೇಳಿದ್ರ ಏನಾದರೂ ಇದು ಡ್ರೆಸ್ಸನ್ನು ಹೇಗೆ ರಿಲೀಫ್ ಮಾಡ್ಬೋದು ಅಂತ ಹೇಳಿಕೊಡ್ತೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿದೆ. ಉದಾಹರಣೆಗೆ ಒಂದು ಸ್ಟೂಡೆಂಟ್ ಸ್ಟಡೀಸ್ ರಿಲೇಟೆಡ್ ಸ್ಟ್ರೆಸ್ ಇದೆ, ಇಷ್ಟೆಲ್ಲ ಪೋರ್ಷನ್ಸ್ ಇದೆ, ಇಷ್ಟೆಲ್ಲ ಕಂಪ್ಲೀಟ್ ಮಾಡಬೇಕು, ನನಗೆ ಓದಲಿಕ್ಕೆ ಆಗ್ತಾ ಇಲ್ಲ. ನಾವು ಕೆಲವೊಮ್ಮೆ ಅಸೆಸ್ಮೆಂಟ್ ಮಾಡುವಾಗ ಹೆಚ್ಚಾಗಿ ನಾವು ನೋಡಲಿಕ್ಕೆ ಬಂದರೆ ಈ ಸ್ಟೂಡೆಂಟು ಆ ಸ್ಟೂಡೆಂಟಿಗೆ ಆ ಕೋರ್ಸ್ ಮಾಡಲಿಕ್ಕೆ ಇಷ್ಟನೇ ಇರಲಿಲ್ಲ, ಯಾರ್ದೋ ಪ್ರೆಷರಿಂದ ಆ ಕೋರ್ಸನ್ನು ಮಾಡಿದ್ದು, ಆವಾಗ ಆ ಪ್ರೆಷರನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಆ ಸ್ಟಡೀಸನ್ನು ಕಂಪ್ಲೀಟ್ ಮಾಡದೇ ಇರೋದಕ್ಕೋಸ್ಕರ ತುಂಬ ಎಲ್ಲ ಕಾರಣ ಇರ್ಬೋದು, ಪ್ರೆಷರ್ ಇರ್ಬೋದು, ಅಥವಾ ಕಾಲೇಜ್ ಲೈಫಲ್ಲಿ ಸ್ಟ್ರೆಸ್ ಇರ್ಬೋದು, ಮನೆಯಿಂದ ಸ್ಟ್ರೆಸ್ ಇರ್ಬೋದು, ಸ್ಟಡೀಸಿಗೆ ಹೊರತು ಬೇರೆ ಪ್ರಾಬ್ಲಮ್ಸ್ ಇರ್ಬೋದು, ಅಂದರೆ ಮನೆಯಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ, ಅದರಿಂದಾಗಿ ಸ್ಟಡೀಸಲ್ಲಿ ಇಫೆಕ್ಟ್ ಇದೆ. ಸೊ ಅದನ್ನು ನಾವು ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು, ಅದನ್ನು ಹೇಗೆ ನಾವು ಸ್ಟ್ರೆಸ್ಸನ್ನು ನಾವು ಹೇಗೆ ಫೇಸ್ ಮಾಡ್ಬೋದು, ಅದನ್ನೆಲ್ಲ ಟೆಕ್ನಿಕ್ಸ್ ಇಂಡಿವಿಜುವಲಿ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ನಾನು ಹೇಳೋದಾದರೆ ಒಬ್ಬ ಸ್ಟೂಡೆಂಟಿಗೆ ತನ್ನ ಸ್ಟಡೀಸನ್ನು ಹೇಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ತುಂಬ ಇದೆ, ತುಂಬ ಪೋರ್ಷನ್ ಇದೆ, ಬಟ್ ಓದಲಿಕ್ಕೆ ಬರುವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಪ್ಲ್ಯಾನ್ ಮಾಡೋದು, ಅದು ಗೊತ್ತಿಲ್ಲ. ಆವಾಗ ನಾವು ಅವರಿಗೆ ಸಲಹೆ ಏನೆಲ್ಲ ನಾವು ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು, ಪ್ಲ್ಯಾನ್ ಮಾಡೋದು, ಪೇಪರಲ್ಲಿ ಹಾಕೋದು, ಪ್ಲ್ಯಾನ್ ಮಾಡು, ಟೈಮ್ ಟೇಬಲ್ ಥರ ಮಾಡು, ಈ ಟೈಮಲ್ಲಿ ಈ ಟೈಮಿಂದ ಈ ಟೈಮ್ ಇದನ್ನು ಮಾಡೋದು, ಅದರಿಂದ ನಮ್ಮ ಸ್ಟ್ರೆಸ್ ಪ್ಲ್ಯಾನ್ ಮಾಡಿದರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇಂತಹ ಟಿಪ್ಸನ್ನು ಕೊಟ್ಟು ಸ್ಟ್ರೆಸ್ ರಿಲೀವ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ಟೆಕ್ನಿಕ್ ಡಿಪೆಂಡ್ ಆನ್ ಪೇಷಂಟ್, ಡಿಪೆಂಡ್ ಆನ್ ಅವರಿಗೆ ಆ ಸ್ಟ್ರೆಸ್ ಆಗಲಿಕ್ಕೆ ಕಾರಣ ಏನು, ಅದನ್ನು ಫೈಂಡ್ ಔಟ್ ಮಾಡಿದ ನಂತರ ಅದಕ್ಕೆ ಅನುಗುಣವಾಗಿ ಟಿಪ್ಸನ್ನು ಕೊಡ್ತೇವೆ. ಓಕೆ ಮ್ಯಾಮ್, ಈಗ ಆಕ್ಯುಪೇಷನ್ ತೆರಪಿಗೆ ಓರ್ವ ಪೇಷಂಟ್ ನಿಮ್ಮ ಹತ್ರ ಬರ್ತಾರೆ, ಅವರಿಗೆ ಸ್ಟಾರ್ಟಿಂಗ್ ಚಿಕಿತ್ಸೆ ಯಾವ ರೀತಿ ಇರುತ್ತೆ? ಫಸ್ಟ್ ಬಂದಾಗ ಡೈರೆಕ್ಟ್ಲಿ ಟ್ರೀಟ್ಮೆಂಟ್ ಅಂತ ಇಲ್ಲ, ಫಸ್ಟ್ ಕೆಲವು ಸೆಷನ್ಸ್, ಒಂದೆರಡು ಸೆಷನ್ಸ್, ಹೆಚ್ಚಾಗಿ ನಮ್ಮ ಮಾನಸಿಕ ರೋಗಕ್ಕೆ ಬಂದಾಗ ಒಂದೆರಡು ಸೆಷನ್ಸ್ ಡೆಫಿನೆಟ್ಲಿ ಅಸೆಸ್ಮೆಂಟಿಗೆ ಹೋಗುತ್ತೆ. ಯಾಕೆಂದರೆ ಜಸ್ಟ್ ಸೂಪರ್ಫಿಷಿಯಲಿ ಆ ಪೇಷಂಟನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಸಾಲಲ್ಲ, ನಮಗೆ ಬೇಸಿಕಲಿ ಅವರ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್, ಯಾಕೆ ಅವರು ಈ ಥರ ಯೋಚಿಸ್ತಿದ್ದಾರೆ, ಯಾಕೆ ಅವರು ಅವರಿಗೆ ಈ ಥರ ಮೆಂಟ್ಯಾಲಿಟಿ ಇದೆ, ಈ ಥರ ಯಾಕೆ, ಒಂದು ಸಿಂಪಲ್ ಥಿಂಗ್ ಅಂದರೆ ನನಗೆ ಯಾರನ್ನೂ ನನ್ನನ್ನು ಯಾರೂ ಪ್ರೀತಿಸೋದಿಲ್ಲ. ಉದಾಹರಣೆಗೆ ಕೊಡೋದಾದರೆ ಇಂಥ ಒಬ್ಬ ಪೇಷಂಟ್ ಬಂದು ನನ್ನನ್ನು ಯಾರೂ ಪ್ರೀತಿಸೋದಿಲ್ಲ, ನಾನು ಇರೋದಕ್ಕಿಂತ ಸಾಯೋದೇ ಬೆಟರ್, ಈ ಥರ ಒಂದು ಕಂಪ್ಲೇಂಟ್ ಇಟ್ಟು ಬಂದಾಗ ಫಸ್ಟಿಗೆ ಯಾಕೆ ಆ ಇಂಡಿವಿಜುವಲ್ ಯಾಕೆ ಹಾಗೆ ಹೇಳ್ತಾ ಇದ್ದಾನೆ, ಅವನ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಏನಾಗಿದೆ, ಯಾತಕ್ಕೋಸ್ಕರ ಅವನು ಈ ಒಂದು ಕನ್ಕ್ಲೂಷನಿಗೆ ಬಂದಿದ್ದಾನೆ ಕಿ ನನಗೆ ಲೈಫಲ್ಲಿ ಯಾರೂ ನನ್ನನ್ನು ಇಷ್ಟಪಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಒಂದೆರಡು ಸೆಷನ್ಸಲ್ಲಿ ಆಗಲ್ಲ, ಅದಕ್ಕೆ ಕಾನ್ಸ್ಟೆಂಟ್ ಕಾಂಟ್ಯಾಕ್ಟ್, ಕಾನ್ಸ್ಟೆಂಟ್ ನಾವು ಅವರನ್ನು ಮಾತಾಡಿಸ್ಬೇಕು, ಕಾನ್ಸ್ಟೆಂಟ್ ಅವರ ರ್ಯಾಪೋ ಬಿಲ್ಡ್ ಆಗಬೇಕು, ರ್ಯಾಪೋ ಬಿಲ್ಡ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಅದರ ನಂತರ ಫೈಂಡ್ ಔಟ್, ಫಸ್ಟ್ ಇನಿಷಿಯಲ್ ಸೆಷನ್ಸ್ ಕಂಪ್ಲೀಟ್ ಅಸೆಸ್ಮೆಂಟ್ ಇನ್ ಆ್ಯಂಡ್ ಔಟ್, ಅವರ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್, ಅವರ ಕಾನ್ಫ್ಲಿಕ್ಟ್ಸ್ ಏನಿದೆ, ಮನಸ್ಸಲ್ಲಿ ಏನೆಲ್ಲ ಚಿಂತೆಗಳಿವೆ, ಅದನ್ನು ಅವರು ಓಪನ್ಲಿ ಹೇಳುವ ಹಾಗೆ ಟ್ರೈ ಮಾಡೋದು, ಇನ್ ಕೇಸ್ ಹೇಳಲಿಕ್ಕೆ ಆಗದಿದ್ದರೂ ಸಹ ಅವರಾಗಿ ಅದನ್ನು ಹೇಗೆ ರಿಸಾಲ್ವ್ ಮಾಡ್ಬೋದು ಅದರ ಬಗ್ಗೆ ಹೆಚ್ಚಾಗಿ ಮಾತಾಡ್ತೇವೆ. ಸೊ ಇನಿಷಿಯಲ್ ಫ್ಯೂ ಸೆಷನ್ಸ್ ಹೆಚ್ಚಾಗಿ ನಮ್ಮದು ಅಸೆಸ್ಮೆಂಟ್ಸ್. ಓಕೆ ಮ್ಯಾಮ್, ಇದರಲ್ಲಿ ಯಾವ ರೀತಿ ನೀವು ಚಿಕಿತ್ಸೆ ನೀಡ್ತೀರಾ? ಅಸೆಸ್ಮೆಂಟ್ಸ್ ಆದ ನಂತರ ಕೆಲವೆಲ್ಲ ಟೆಕ್ನಿಕ್ಸ್ ಇದೆ. ಉದಾಹರಣೆಗೆ ಆಕ್ಯುಪೇಷನಲ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ನಾನು ಈಗ ತಾನೇ ಹೇಳಿದ್ದೆ, ಒಬ್ಬ ಮನುಷ್ಯನಿಗೆ ತಮ್ಮ ಚಟುವಟಿಕೆಗಳಲ್ಲಿ ಬ್ಯಾಲೆನ್ಸ್ ಇರಬೇಕು. ಸೆಲ್ಫ್ ಕೇರ್, ಪ್ರೊಡಕ್ಟಿವಿಟಿ ಮತ್ತು ಲೀಜರ್. ಸೆಲ್ಫ್ ಕೇರ್ ಅಂದರೆ ತನ್ನನ್ನು ನೋಡ್ಕೊಳ್ಳೋದು, ತನ್ನ ಆರೋಗ್ಯವನ್ನು ನೋಡ್ಕೊಳ್ಳೋದು. ಇನ್ನೊಂದು ಸೆಕೆಂಡ್ ಒನ್, ಪ್ರೊಡಕ್ಟಿವಿಟಿ ಅಂದರೆ ಕೆಲಸ. ಕೆಲಸ ಅಂದರೆ ಪೇಯ್ಡ್, ಸಂಬಳ ಸಿಗುವಂಥ ಕೆಲಸ ಅಥವಾ ಸಂಬಳ ಇಲ್ಲದ ಕೆಲಸ, ಬಟ್ ಪ್ರೊಡಕ್ಟಿವ್ ವರ್ಕ್. ಮತ್ತು ಲೀಜರ್, ಲೀಜರ್ ಅಂದರೆ ಹವ್ಯಾಸಗಳು, ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ಚಟುವಟಿಕೆಗಳು. ಇದರ ಮೂರರ ಬ್ಯಾಲೆನ್ಸ್ ಇರಬೇಕು, ಅದು ಒಂದು. ಅದರ ಹೊರತು ಆ್ಯಕ್ಟಿವ್ ಆಕ್ಯುಪೇಷನ್ಸ್ ಆ್ಯಂಡ್ ಪ್ಯಾಸಿವ್ ಆಕ್ಯುಪೇಷನ್ಸ್, ಹೆಚ್ಚಾಗಿ ನಾವು ಈಗ ನೋಡಲಿಕ್ಕೆ ಹೋದರೆ ಇತ್ತೀಚಿನ ಕಾಲದಲ್ಲಿ ಹೆಚ್ಚಿನವರು ಮೊಬೈಲ್, ಫೋನ್ಸ್, ಟಿ ವಿ ಅದರಲ್ಲೇ ಜಾಸ್ತಿ ಇನ್ವಾಲ್ವ್ ಆಗಿರ್ತಾರೆ ವಿನಃ ಔಟ್ಡೋರ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ, ಜನರ ಹತ್ರ ಮಾತಾಡೋದು, ಸೋಷಿಯಲ್ ಇಂಟ್ರಾಕ್ಷನ್ ಕಡಿಮೆ ಆಗಿದೆ. ಇದೆಲ್ಲ ಆ್ಯಕ್ಚುಲಿ ನಮ್ಮ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ಸೊ ನಾವು ಅಸೆಸ್ಮೆಂಟಲ್ಲಿ ನಾವು ಅದನ್ನು ನೋಡ್ತೇವೆ ಕಿ ಈ ಇಂಡಿವಿಜುವಲಿಗೆ, ಈ ಮನುಷ್ಯನ, ಈ ವ್ಯಕ್ತಿಗೆ ಈ ಥರ ಬ್ಯಾಲೆನ್ಸ್ ಇದೆಯಾ, ಯಾವ ಥರ ಇಂಬ್ಯಾಲೆನ್ಸ್ ಇದೆ, ಜಾಸ್ತಿ ಪ್ಯಾಸಿವ್ ಆಕ್ಯುಪೇಷನ್ಸ್ ಅಂದರೆ ಸುಮ್ಮನೆ ಮನೆಯೊಳಗೆ ಒಬ್ಬಂಟಿಯಾಗಿ ಖರ್ಚು ಮಾಡುವಂಥ ಚಟುವಟಿಕೆಗಳು ಜಾಸ್ತಿ ಇವೆಯಾ, ಅಥವಾ ಸೋಷಿಯಲ್ ಇಂಟ್ರಾಕ್ಷನ್, ನಾವು ಮನುಷ್ಯರು ಸೋಷಿಯಲ್ ಆ್ಯನಿಮಲ್ಸ್ ಅಂತ ಹೇಳ್ತೇವೆ, ಅವರಿಗೆ
ಒಬ್ಬಂಟಿಕೆಯಲ್ಲಿ ಮಾಡುವಂಥ ಚಟುವಟಿಕೆಗಳು ಜಾಸ್ತಿ ಇದ್ದರೆ ಅವರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ಸೊ ಆದಷ್ಟು ಇನ್ ಕೇಸ್ ಅವರಿಗೆ ಜಾಸ್ತಿ ಪ್ಯಾಸಿವ್ ಆಕ್ಯುಪೇಷನ್ಸ್ ಇದ್ದರೆ ಅವರ ಲೈಫಲ್ಲಿ ಹೇಗೆ ಅವರು ಅದನ್ನು ಚೇಂಜ್ ಮಾಡಬಹುದು, ಯಾವ ಥರ ಫೋನ್ ಯೂಸ್, ಫೋನ್ ಬೇಕು ಅಗತ್ಯ, ಬಟ್ ಅದನ್ನು ನಾವು ಹೇಗೆ ಕಂಟ್ರೋಲ್ ಲಿಮಿಟಲ್ಲಿ ಇಡ್ಬೋದು, ಯಾವುದೇ ಇರಲಿ, ಯಾವುದೇ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಅದನ್ನು ನಾವು ಹೇಗೆ ಇಫೆಕ್ಟಿವ್ಲಿ ನಾವು ಹೇಗೆ ಅದನ್ನು ಯೂಸ್ ಮಾಡ್ಬೋದು, ಅದರ ಜೊತೆಗೆ ಲೀಜರ್ ಆ್ಯಕ್ಟಿವಿಟೀಸ್, ಯಾವ ಥರ ಲೀಜರ್ ಆ್ಯಕ್ಟಿವಿಟೀಸ್ ನಾವು ಚೂಸ್ ಮಾಡ್ಬೋದು, ಸೆಲ್ಫ್ ಕೇರ್ ಎಷ್ಟು ನಾವು ನಮ್ಮ ಟೈಮನ್ನು ಎಷ್ಟು ಸೆಲ್ಫ್ ಕೇರ್ ಆ್ಯಕ್ಟಿವಿಟೀಸಿಗೆ ನಾವು ಯೂಸ್ ಮಾಡಬೇಕು. ಪ್ರೊಡಕ್ಟಿವ್, ನಾನು ಈಗ ತಾನೇ ಒಂದು ಎಕ್ಸಾಂಪಲ್ ಹೇಳಿದ್ದೆ ಹೌಸ್ ವೈಫ್ಸ್ ಬಗ್ಗೆ. ಎಸ್, ಅವರಿಗೆ ಸಂಬಳ ಸಿಗಲ್ಲ, ಆಸ್ ಸಚ್ ಅವರಿಗೆ ಆಸ್ ಸಚ್ ಸ್ಯಾಟಿಸ್ಫ್ಯಾಕ್ಷನ್, ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ಲಿಕ್ಕೆ ಹೋದರೆ ತುಂಬ ಕಡಿಮೆ ಇರುತ್ತೆ. ನಮ್ಮ ಕೆಲಸವನ್ನು ಯಾರೂ ವ್ಯಾಲ್ಯೂ ಮಾಡೋದಿಲ್ಲ, ಯಾರು ಏನು ಮಾಡ್ತೀಯ ಹುಡುಗಿ ದಿನ ಮನೆಯಲ್ಲಿ ಕುತ್ಕೊಂಡು ಏನು ಮಾಡ್ತೀಯ ಅಂತ ಕೇಳ್ತಾರೆ. ಸೊ ಅವರಿಗೆ ಆ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಕಮ್ಮಿ ಆದಾಗ ತನ್ನಿಂತಾನೇ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತದೆ. ಸೊ ಮನೆಯಲ್ಲಿ ಇದ್ದೂ ನಮ್ಮ ಮನಸ್ಸನ್ನು, ಮನಸ್ಸಿನ ಆರೋಗ್ಯವನ್ನು ನಾವು ಹೇಗೆ ನೋಡ್ಕೊಳ್ಬಹುದು, ಅದರ ಬಗ್ಗೆ ಒಂದು ಇದೊಂದು ಟ್ರೀಟ್ಮೆಂಟ್ ಟೆಕ್ನಿಕ್ ಅಂದರೆ ಹ್ಯಾವಿಂಗ್ ಬ್ಯಾಲೆನ್ಸ್ ಇನ್ ದ ಆಕ್ಯುಪೇಷನ್ಸ್ ದಟ್ ವಿ ಡೂ ಅಂತ, ಅದೊಂದು ಟೆಕ್ನಿಕ್ ಅಂತ ಹೇಳ್ಬೋದು. ಇದರ ಹೊರತು ವ್ಯಾಲ್ಯೂ ಕ್ಲಾರಿಫಿಕೇಷನ್ ಅಂತ ನಾವು ಒಂದು ಯೂಸ್ ಮಾಡ್ತೇವೆ. ಉದಾಹರಣೆಗೆ ಕೆಲವೊಮ್ಮೆ ನಮ್ಮ ಲೈಫಲ್ಲಿ ತುಂಬ ಎಲ್ಲ ಚಟುವಟಿಕೆಗಳಿವೆ, ಬಟ್ ಯಾವುದಕ್ಕೆ ನಾವು ಜಾಸ್ತಿ ಮಹತ್ವ ಕೊಡ್ತೇವೆ, ಬೇಡದಕ್ಕೆ ಜಾಸ್ತಿ ಮಹತ್ವ ಕೊಡ್ತಿದ್ದೀವಯಾ, ಬೇಕಾದದಕ್ಕೆ ಕಡಿಮೆ ಮಹತ್ವ ಕೊಡ್ತಿದ್ದೀವ್ಯಾ. ಫಾರ್ ಎಕ್ಸಾಂಪಲ್, ಒಬ್ಬ ಆಲ್ಕೋಹಾಲ್ ಯೂಸ್ ಡಿಪೆಂಡೆನ್ಸಿಂದ ಬಂದರು ನಮ್ಮಲ್ಲಿ, ಆವಾಗ ನಾವು ಕೇಳಿದ್ವಿ ನಿಮಗೆ ಲೈಫಲ್ಲಿ ಯಾರು ಮುಖ್ಯ, ಫ್ರೆಂಡ್ಸ್ ಮುಖ್ಯನಾ ಫ್ಯಾಮಿಲಿ ಮುಖ್ಯನಾ, ಆವಾಗ ಹೆಚ್ಚಾಗಿ ಕೇಳಿ ಬರೋದು ಫ್ರೆಂಡ್ಸ್ ಮುಖ್ಯ. ಅಂದರೆ ಅಲ್ಲಿ ವ್ಯಾಲ್ಯೂಸ್ ಅಚ್ಚಿಚ್ಚಾಗಿದೆ, ಬಟ್ ಅವರಿಗೆ ಅದನ್ನು ನಾವು ಮನವರಿಕೆ ಮಾಡಿಕೊಟ್ಟಾಗ ಕೆಲವೊಮ್ಮೆ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸಿಗೆ ಜಾಸ್ತಿ ಮಹತ್ವ ಕೊಡ್ತಿದ್ದೇವೆ, ಬಟ್ ಆ್ಯಕ್ಚುಲಿ ಹಾಗೆ ಆಗಬಾರ್ದಿತ್ತು. ಫ್ಯಾಮಿಲಿ ಫಸ್ಟ್ ದೆನ್ ಫ್ರೆಂಡ್ಸ್, ಫ್ರೆಂಡ್ಸ್ ಬೇಕು ಬಟ್ ಪ್ರಯಾರಿಟಿ ಲಿಸ್ಟಲ್ಲಿ ಬರುವಾಗ ನಾವು ಯಾವಾಗ ಅದನ್ನು ಹೇಗೆ ಸೆಲೆಕ್ಟ್ ಮಾಡೋದು, ಪ್ರಯಾರಿಟಿ ಹೇಗೆ ಮಾಡೋದು, ಅದು ಒಂದು ಚಿಕಿತ್ಸೆಯ ಟೆಕ್ನಿಕ್ ನಮ್ಮದು. ಅದು ಬಿಟ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ನಮ್ಮ ಟೈಮನ್ನು ನಾವು ಹೇಗೆ ಸರಿಯಾಗಿ ಇಫೆಕ್ಟಿವ್ ಆಗಿ ನಾವು ಹೇಗೆ ನಮ್ಮ ಟೈಮನ್ನು ಯೂಸ್ ಮಾಡಬಹುದು. ರೋಲ್ ಕ್ಲಾರಿಫಿಕೇಷನ್ ಅಂತ ಹೇಳ್ತೇವೆ. ಉದಾಹರಣೆಗೆ ನಾನು ತಾಯಿಯಾಗಿ ಕೇವಲ ನಾನು ನನ್ನ ಮಕ್ಕಳಿಗೆ ಅಡುಗೆ ಮಾಡಿ ಕೊಡೋದು ಮಾತ್ರ ನನ್ನ ಕೆಲಸವ, ಅದು ಬಿಟ್ಟು ಬೇರೆ ಏನು ನಾನು ಮಾಡಬೇಕು ಮಕ್ಕಳ ಜೊತೆಗೆ? ನಾನು ತಾಯಿ ಆದ ನಂತರ ಅವ್ರ ಜೊತೆ ಆಟ ಆಡಬೇಕು, ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅದು ಕೆಲವೊಮ್ಮೆ ಯೂಶ್ವಲಿ ನಮ್ಮ ಡಿಕ್ಷನರಿಯಲ್ಲಿ ಇರೋದಿಲ್ಲ. ಅಡುಗೆ ಮಾಡೋದು, ಅವ್ರಿಗೆ ಪಾಠ ಹೇಳಿಕೊಡೋದು, ಅವರ ಬಟ್ಟೆ ಒಗೆಯೋದು ಅಷ್ಟೇ, ಬಟ್ ಅವ್ರ ಜೊತೆ ಆಟ ಆಡೋದು ಅದು ಯೂಶ್ವಲಿ ನಮಗೆ ಅದು ಆ ಕಾಂಪೊನೆಂಟ್ ಮಿಸ್ಸಿಂಗ್ ಆಗಿರ್ತದೆ ಕೆಲವೊಮ್ಮೆ. ಸೊ ಅದನ್ನು ನಾವು ಇನ್ಕ್ಲೂಡ್ ಮಾಡಿದಾಗ ಪ್ರತಿಯೊಂದು ರೋಲ್ಸ್ ನಮ್ಮ ಲೈಫಲ್ಲಿ ಅದು ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಬೆನಿಫಿಷಿಯಲ್ ಆಗಿರುತ್ತೆ. ಇದರ ಹೊರತು ಇನ್ನೆಲ್ಲ ಇವೆ, ಹೆಲ್ತ್ ಪ್ರಮೋಷನ್ ಅಂದರೆ ಕೆಲವೊಮ್ಮೆ ನಮಗೆ ಒಂದು ರೋಗ ಇರಬೇಕಂತ ಇಲ್ಲ, ನಮ್ಮ ಮಾನಸಿಕ, ನಾನು ಹೇಳಿದ್ದೆ ಆಲ್ರೆಡಿ, ಒಂದು ಡಯಾಗ್ನೋಸಿಸ್ ಬೇಕಂತ ಇಲ್ಲ. ಈವನ್ ನಾರ್ಮಲಿ ಕಾಣುವಂಥ ಜನ ಸಹ ಅವರಿಗೆ ಅಂಡರ್ಲೈಯಿಂಗ್ ಸ್ಟ್ರೆಸ್ ಎಲ್ಲ ಇರ್ಬೋದು, ಅದನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಅದು ನಮ್ಮ ಚಿಕಿತ್ಸೆ ಟೆಕ್ನಿಕ್ಸಲ್ಲೇ ಇದೆ. ಸಾಮಾನ್ಯವಾಗಿ ಮನೆಯಲ್ಲಿರುವ ಹೆಂಗಸರು ಅವರಿಗೆ ಅಂದರೆ ಏನಾದರೂ ಟೆನ್ಷನ್ ಇದ್ದರೆ, ಏನಾದರೂ ಮೈಂಡಲ್ಲಿ ಸ್ಟ್ರೆಸ್ ಇದ್ದರೆ ಅವರು ಹೋಗಲ್ಲ ಹಾಸ್ಪಿಟಲ್ಸಿಗೆ, ಹೋಗಲ್ಲ. ಅವ್ರಿಗೆ ಏನೋ ಒಂಥರ ನಾಚಿಕೆ ಫೀಲ್ ಆಗುತ್ತೆ. ಫ್ಯಾಮಿಲಿಯಲ್ಲಿ ಏನಾದರೂ ಹೇಳ್ಬೋದು. ಈಗ ಹೆಚ್ಚಾಗಿ ಮದುವೆಯಾಗಿ ಈ ಗಂಡನ ಮನೆಗೆ ಹೋದ ಲೇಡೀಸ್ ಇರ್ತಾರೆ, ಅವರು ಅಂದರೆ ಒಂದು ಹಸ್ಬೆಂಡ್ ವೈಫ್ ಮಿಡ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಇಲ್ಲಾಂದರೆ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸಡನ್ನಾಗಿ ಸುಸೈಡ್ ಮಾಡ್ಕೊಳ್ತೀನಿ ಅನ್ನೋ ಡಿಸಿಷನ್ಗೆ ಬರ್ತಾರೆ. ಇಂಥ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಿ? ಫಸ್ಟ್ ಆಫ್ ಆಲ್, ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಕಾನ್ಫ್ಲಿಕ್ಟ್ಸ್ ಇದ್ದರೆ, ಯಾವ ಮೆಡಿಕಲ್ ಪ್ರೊಫೆಷನಲ್ ಕಾಂಟ್ಯಾಕ್ಟ್ ಆಗಲಿಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಆಗೋದು ಬೆಟರ್. ಫಸ್ಟ್ ಆಫ್ ಆಲ್ ಹೇಳೋದು ಬೆಟರ್, ಈ ಫೀಲಿಂಗ್ಸನ್ನು ಶೇರ್ ಮಾಡಿದಾಗ ಆ ಸೂಸೈಡಲ್ ಐಡಿಯೇಷನ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಅದು ನಿಮ್ಮ ಶೇರ್ ಮಾಡಿದ್ರಿಂದ ನಿಮಗೆ ಅವರಿಂದ ಸೊಲ್ಯೂಷನ್ ಸಿಗುತ್ತೆ ಅಂತ ಅಲ್ಲ, ಬಟ್ ಯೂಶ್ವಲಿ ನಾವು ನೋಡಲಿಕ್ಕೆ ಹೋದರೆ ನಾವು ಆ ಫೀಲಿಂಗ್ಸನ್ನು ಶೇರ್ ಮಾಡುವಾಗ ನಮಗೆ ನಮ್ಮ ಮನಸ್ಸಿಗೆ ಆಟೋಮ್ಯಾಟಿಕಲಿ ಅದು ಸೂಚನೆ ಬರ್ತದೆ ನಾವು ಏನು ಮಾಡೋದು ಅಂತ. ನಮಗೆ ಅದರ ಬಗ್ಗೆ, ಆ ಪ್ರಾಬ್ಲಮ್ ಬಗ್ಗೆ ಯೋಚಿಸುವ ಒಂದು ಶಕ್ತಿ ಒಂಥರ ಬರುತ್ತೆ. ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಿದಾಗ, ಯಾರಿಗಾದರೂ ಹೇಳಿಕೊಂಡಾಗ, ಆ ಪ್ರಾಬ್ಲಮಿಗೆ ನಾನು ಏನು ಮಾಡಬಹುದಂತ ಒಂದು ಕೆಲವು ಈ ಕುರಿತು ಮಾತಾಡೋಣ ಮ್ಯಾಮ್. ಅದಕ್ಕಿಂತ ಮುಂಚೆ ಒಂದು ಫೋನ್ ಕಾಲ್. ಹಲೋ, ತಮ್ಮ ಹೆಸರು? ನಾನು ಶರ್ಮಿಲಾ ಅಂತ, ಕುಂದಾಪುರದಿಂದ. ಓಕೆ ಮ್ಯಾಮ್, ಡಾಕ್ಟರ್ ಜೊತೆ ಮಾತನಾಡಿ.
ನಮಸ್ತೆ ಡಾಕ್ಟರ್ ಶಾಲಿನಿ. ಹಲೋ ನಮಸ್ತೆ. ಈಗ ನನಗೆ ಆಕ್ಯುಪೇಷನಲ್ ಥೆರಪಿ ನನಗೆ ಬೇಕು ಅಂತ ಯಾವಾಗ ಫೀಲ್ ಆಗ್ತದೆ, ಅಥವಾ ಈಗ ನನ್ನ ಬೇರೆಯವರು ಯಾರು ಇದ್ದಾರೆ ಅವರಿಗೆ ಇದೇ ಥೆರಪಿ ಬೇಕು ಅಂತ ನಾನು ಹೇಗೆ ಅದನ್ನು ಗೆಸ್ ಮಾಡಬಹುದು? ನನ್ನ ಅನಿಸಿಕೆ ಪ್ರಕಾರ ಈ ಮಾನಸಿಕ ಪ್ರಾಬ್ಲಮ್ಸ್ ಬಗ್ಗೆ ಕೇಳೋದು ನೀವಲ್ವಾ? ಹೌದು. ಓಕೆ, ನಾನು ಈಗ ತಾನೇ ಹೇಳಿದ ಹಾಗೆ ನಿಮಗೆ ನಿಮ್ಮ ಡೈಲಿ ಆಕ್ಟಿವಿಟೀಸ್, ನೀವು ಡೈಲಿ ನಿಮ್ಮದು ಒಂದು ಸೆಟ್ ಆಫ್ ಆಕ್ಟಿವಿಟೀಸ್ ಅಂತ ಇರುತ್ತೆ. ನಾನು ಬೆಳಿಗ್ಗೆ ಇದನ್ನು ಮಾಡಬೇಕು, ನಾನು ಕೆಲಸಕ್ಕೆ ಹೋಗಬೇಕು, ಮನೆಯ ಈ ಕೆಲಸ ಮಾಡಬೇಕು, ಒಂದು ಸೆಟ್ ಆಫ್ ಆಕ್ಟಿವಿಟೀಸ್, ಒಂದು ರೂಟೀನ್ ಅಂತ ಇರುತ್ತೆ. ಆ ರೂಟೀನಲ್ಲಿ ನಿಮಗೆ ಒಂದು ಕಂಟಿನ್ಯೂಸ್ಲಿ ಒಂದು ಅದನ್ನು ಮಾಡಲಿಕ್ಕೆ ನಿಮ್ಮ ಕೈಯಿಂದ ಆಗ್ತಾ ಇಲ್ಲ, ಏನೋ ಪ್ರಾಬ್ಲಮಿಂದಾಗಿ, ಏನೋ ಚಿಂತೆಯಿಂದಾಗಿ ಆ ನಿಮ್ಮ ಕೆಲಸಗಳನ್ನು ನಿಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಒಂದೇ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ನೀವು ಮಾಡಿದಂಥ ಕೆಲಸದ ಕ್ವಾಲಿಟಿಯಲ್ಲಿ ಕಾಣಿಸಿ ಬರ್ತಾ ಇದೆ. ನೀವು ಮುಂಚೆ ಚೆನ್ನಾಗಿ ಮಾಡ್ತಿದ್ರಿ, ಬಟ್ ಈಗ ಎಂಥದೋ ಪ್ರಾಬ್ಲಮ್ ಇದೆ, ಏನೋ ಸರಿ ಆಗ್ತಾ ಇಲ್ಲ. ಆ ಥರ ನಿಮಗೆ ಅನಿಸಿದಾಗ ಡೆಫಿನೆಟ್ಲಿ ನೀವು ಆಕ್ಯುಪೇಷನ್ ಥೆರಪಿಸ್ಟನ್ನು ಬಂದು ಕಾಣ್ಬೋದು, ಡೆಫಿನೆಟ್ಲಿ. ಓಕೆ ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಮ್ಯಾಮ್, ಈಗ ಮನೆಯಲ್ಲಿರುವ ಏನಾದರೂ ಪ್ರಾಬ್ಲಮ್ಸ್ ಅಲ್ಲಿ ಸಿಲುಕಿದೆ, ಸುಸೈಡ್ ಅಟೆಂಪ್ಟಿಗೆ ಇದು ಮಾಡ್ತಾರೆ, ಟ್ರೈ ಮಾಡ್ತಾರೆ ಅಂತ ಆ ಕ್ವಶನ್ ಬಗ್ಗೆ ನೀವು ಆನ್ಸರ್ ಹೇಳ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ನಾನು ಹೇಳಿದಾಗೆ ಅದನ್ನು ಯಾರಾದರೂ ಶೇರ್ ಮಾಡ್ಕೊಳ್ಳೋದು ಬೆಟರ್. ಸೆಕೆಂಡ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಯಾತಕ್ಕೋಸ್ಕರ ಈ ಆಲೋಚನೆಗಳು ನನ್ನ ಮನಸ್ಸಿಗೆ ಬರ್ತಾ ಇದೆ, ಈ ಕಾನ್ಫ್ಲಿಕ್ಟ್ ಇದ್ರೂ ಫ್ಯಾಮಿಲಿ ಮೆಂಬರ್ಸಲ್ಲಿ ಕಾನ್ಫ್ಲಿಕ್ಟ್ ಇದ್ರೂ ಯಾತಕ್ಕೋಸ್ಕರ ಬರ್ತಾ ಇದೆ, ನನ್ನಿಂದಾಗಿ ಆಗ್ತಾ ಇದೆಯಾ ಅಥವಾ ನನ್ನ ವರ್ತನೆಯಿಂದಾಗಿ ಆಗ್ತಿದೆಯಾ? ಹೆಚ್ಚಾಗಿ ಯಾರಿಗೂ ಫ್ಯಾಮಿಲಿಯಲ್ಲಿ ಬ್ಯಾಡ್ ರಿಲೇಷನ್ಸ್ ಬೇಡ, ಒಳ್ಳೆ ರಿಲೇಷನ್ಸ್ ಇರಬೇಕು ಎಲ್ಲರಿಗೂ. ಬಟ್ ಕೆಲವೊಮ್ಮೆ ಆ ಸಿಚುವೇಶನ್ ಬಂದಾಗ ನಾವು ರಿಯಾಕ್ಟ್ ಮಾಡಿಬಿಡ್ತೇವೆ, ಅದರಿಂದಾಗಿ ಕೆಲವರ ಮನಸ್ಸು ನೋಯ್ತದೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ತೇವೆ, ಮನಸ್ಸಲ್ಲಿ ಇಟ್ಕೊಂಡಾಗ ಮಾರನೇ ದಿನ ಅದರ ನೆಕ್ಸ್ಟ್ ನಾವು ಯಾವತ್ತಾದರೂ ಆ ಪರ್ಟಿಕ್ಯುಲರ್ ಮನುಷ್ಯರ ಹತ್ರ ಮಾತಾಡುವಾಗ ನಮ್ಮದು ಅದೇ ಫೀಲಿಂಗ್ಸ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಓ, ನನಗೆ ಮೊನ್ನೆ ಹಾಗೆ ಹೇಳಿದರು, ಹಾಗಾಗಿ ನಾನು ಈ ಥರ ವರ್ತನೆ ಮಾಡಬಾರ್ದು. ತುಂಬ ಎಲ್ಲ ಸೂಪರ್ ಇಂಪೋಸ್ ಆಗಿರ್ತದೆ, ಒಂದರ ಮೇಲೆ ಒಂದು, ಇನ್ನೊಂದರ ಮೇಲೆ. ಹಾಗೆ ಈ ಸೂಪರ್ ಇಂಪೋಸ್ ಆಗಿದ್ದರಿಂದ ಹೆಚ್ಚಾಗಿ ನಮ್ಮ ರಿಲೇಷನ್ಶಿಪ್ಸ್ಗಳು ಹಾಳಾಗುತ್ತೆ. ಸೊ ಇದನ್ನು ನಾವು ಸ್ವಲ್ಪ ನಾವು ಅನಲೈಸ್ ಮಾಡಿದರೆ, ಲಿಫ್ ರಿಫ್ಲೆಕ್ಟ್ ಮಾಡಿದರೆ ಹೆಚ್ಚಾಗಿ ನಮ್ಮ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತನ್ನಿಂದಾಗಿ ಸಿಗುತ್ತೆ. ನಾವು ಮೆಡಿಕಲ್ ಪ್ರೊಫೆಷನಲಿಗೆ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ನಾವಾಗೆ ಮಾಡಲಿಕ್ಕೆ ವಿದೌಟ್ ಎನಿ ಬ್ಯಾಕ್ಗ್ರೌಂಡ್ ಆ್ಯಸ್ ಸಚ್ ಈ ಸೈಕಾಲಜಿ ನಾಲೆಜ್ ಇಲ್ಲದೇ ಇದರಿಂದ ಅದನ್ನೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಬಟ್ ಅದನ್ನೇ ನೀವು ಬಂದು ಒಂದು ಮೆಡಿಕಲ್ ಪ್ರೊಫೆಷನಲ್ ಹತ್ರ ಮಾತಾಡಿದಾಗ ನಿಮಗೆ ನಿಮ್ಮ ಥಾಟ್ಸ್ ಆ ಥರ ಡೈರೆಕ್ಟ್ ಆಗುತ್ತೆ, ಆವಾಗ ನಿಮಗೆ ಅದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಓಕೆ ಮ್ಯಾಮ್, ಈಗ ನನಗೆ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನಾವು ಹಸ್ಬೆಂಡ್ ವೈಫ್ ಮಿಡ್ಲಲ್ಲಿ ಅಂದರೆ ನಾನೇನೋ ಒಂದು ವಿಷಯನ ನನ್ನ ಹಸ್ಬೆಂಡ್ ಜೊತೆ ಶೇರ್ ಮಾಡಬೇಕಂತ ಅನಿಸ್ತೀನಿ, ಬಟ್ ಅವರು ಅದನ್ನು ರೆಸ್ಪಾನ್ಸ್ ಕೊಡಲ್ಲ, ಅವರು ಅದನ್ನು ಸರಿಯಾಗಿ ಕೇಳ್ತಾ ಇಲ್ಲ ನನಗೆ, ಅದಕ್ಕೆ ಅವರು ಏನೋ ಎಂಥ ಸೊಲ್ಯೂಷನ್ ಏನು ಕೊಡ್ತಾ ಇಲ್ಲ ಅಂತ ನನ್ನ ಫ್ರೆಂಡ್ಸ್ ಕೆಲವರು ಅವರ ಪ್ರಾಬ್ಲಮ್ಸನ್ನು ನನ್ನ ಜೊತೆ ಹೇಳಿದ್ದಿದೆ, ಅಂಥವರಿಗೆ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಏನು ಅಂದರೆ ಸರಿಯಾಗಿ ಹೇಳೋದು ಅದನ್ನು, ಯೂಶ್ವಲಿ ನಾವು ಹೇಳುವಾಗ ಅದಕ್ಕೆ ನಾವು ಅಸರ್ಟಿವ್ ಬಿಹೇವಿಯರ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ, ಅಸರ್ಟಿವ್ ಸ್ಕಿಲ್ಸ್ ಅಂತ ಹೇಳ್ತೇವೆ. ನನಗೆ ನನ್ನ ಬಗ್ಗೆ ಹೇಳಬೇಕು, ನನ್ನ ಫೀಲಿಂಗ್ಸ್ ಬಗ್ಗೆ ಹೇಳಬೇಕು. ಬಟ್ ಅದನ್ನು ಹೇಳುವಾಗ ಅವರ ನನ್ನ ಮುಂದೆ ಇರುವವರ ಮನಸ್ಸನ್ನು ನೋಯಿಸಿದಾಗೆ, ಅವರಿಗೆ ಏನು ಒಫೆಂಡ್ ಆಗದಾಗೆ ನಾನು ಹೇಗೆ ಹೇಳೋದು? ಹೆಚ್ಚಾಗಿ ನಮಗೆ ಈಗ ಕಂಪ್ಲೇಂಟ್ಸ್ ಇರುವಾಗ ನನಗೆ ಈಗ ಆಯಿತು, ನನಗೆ ತುಂಬ ಬೇಜಾರಾಯಿತು, ಯೂಶ್ವಲಿ ಹಾಗೆ ಡೈರೆಕ್ಟ್ಲಿ ನಾವು ನೀನು ಯಾಕೆ ಹಾಗೆ ಮಾಡ್ತೀಯಾ ಆ ಥರ ಹೇಳುವಾಗ ಯೂಶ್ವಲಿ ನಾವು ಪಾಯಿಂಟ್ ಔಟ್ ಮಾಡಿದಾಗೆ ಆಗ್ತದೆ. ಸಿದಾ ನಾವು ಇಫೆಕ್ಟಿವ್ಲಿ ಅದನ್ನು ಹೇಗೆ ಹೇಳಬೇಕು, ನನ್ನ ಫೀಲಿಂಗ್ಸನ್ನು ಅವರಿಗೆ ಹರ್ಟ್ ಮಾಡೋದಾಗೆ, ಅವರಿಗೆ ಬೇಸರ ಆಗೋದಾಗೆ ನಾನು ಹೇಗೆ ಹೇಳ್ಕೊಳ್ಬೋದು? ಅದು ಒಂದು ಸ್ಕಿಲ್. ಅದರಲ್ಲಿ ನಾವು ಸ್ವಲ್ಪ ಟ್ರೈನ್ ಆದರೆ ಆ್ಯಕ್ಚುಲಿ ನಮಗೆ ಇದನ್ನೆಲ್ಲ ನೀವು ಹೇಳಿದ ಪ್ರಾಬ್ಲಮ್ ಆ್ಯಕ್ಚುಲಿ ಸಾಲ್ವ್. ರೀಸೆಂಟ್ಲಿ ನಾವು ಫ್ಯೂ ಡೇಸ್ಗೆ ಒಂದು 4-5 ದಿನಗಳ ಹಿಂದೆ ನಾವು ಒಂದು ಪ್ರಾಜೆಕ್ಟ್ಗೋಸ್ಕರ ಹೋಗಿದ್ವಿ. ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ, ಎಸ್ಪೆಷಲಿ ನಮ್ಮ ಮಕ್ಕಳಿಗೆ ನಾವು ಅಸರ್ಟಿವ್ ಬಿಹೇವಿಯರ್ ಬಗ್ಗೆ ಹೇಳುವಾಗ, ಮಕ್ಕಳಿಗೆ ಇತ್ತೀಚೆಗೆ ಶಾಲೆಗಳಲ್ಲಿ ಡ್ರಗ್ಸ್ ಆಫರ್ ಮಾಡ್ತಾರೆ ಚಾಕ್ಲೇಟ್ ರೂಪದಲ್ಲಿ. ಈ ಥರ ಆಗ್ತಾ ಇದೆ, ನಮ್ಮ ಸೆಕ್ಷುವಲ್ ಅಬ್ಯೂಸ್ ಆಗ್ತಾ ಇದೆ ಶಾಲೆಗಳಲ್ಲಿ. ಸೊ ಈ ಥರ ಸನ್ನಿವೇಶಗಳು ಬಂದಾಗ ನಾವು ಅದನ್ನು ಹೇಗೆ ನೋ ಅಂತ ಹೇಳಬಾರ್ದು, ನೋ ನನಗೆ ಬೇಡ. ಕೆಲವೊಮ್ಮೆ ಪಿಯರ್ ಪ್ರೆಷರ್, ನಮ್ಮ ಫ್ರೆಂಡ್ಸ್ ಪ್ರೆಷರ್ ಇರುತ್ತೆ, ಬಾ ಮಾರ್ಯ ಹೋಗುವ, ಇದು ಒಳ್ಳೆಯದಿದೆ, ಚೆನ್ನಾಗಿದೆ,
ತಗೊಳ್ಳುವ, ಒಂದು ಗ್ಲಾಸ್ ಕುಡಿದ್ರೆ ಏನಾಗಲ್ಲ ಆ ತರ ಒಂದು ನಮ್ಮ ಪ್ರಿಯ ಪಿಯರ್ ನೀನು ನನ್ನ ಜೊತೆ ಬರದಿದ್ರೆ ನನ್ನ ನಿನ್ನ ಫ್ರೆಂಡ್ಶಿಪ್ ಕಟ್, ಈ ತರ ಎಲ್ಲ ಸನ್ನಿವೇಶ ಬಂದಾಗ ನಾವು ಹೇಗೆ ಫ್ರೆಂಡ್ಶಿಪ್ ಅನ್ನು ಇಟ್ಕೊಂಡು ಈ ಪರ್ಟಿಕ್ಯುಲರ್ ಡ್ರಗ್ಸ್ ಇದೆ ಅಥವಾ ಆಲ್ಕೋಹಾಲಿಗೆ ನಾನು ಬೇಡ ಅಂತ ಹೇಗೆ ಹೇಳೋದು, ಅದಕ್ಕೆ ಒಂದು ಅಸರ್ಟಿವ್ ಸ್ಕಿಲ್ಸ್ ಅಂತ ಹೇಳ್ತೇವೆ, ಇದರಲ್ಲಿ ಟ್ರೈನಿಂಗ್ ಕೊಡ್ಬೋದು. ಇದು ನಮಗೆ ಆ್ಯಕ್ಚುಲಿ ಇತ್ತೀಚಿನ ಸೊಸೈಟಿಯಲ್ಲಿ ಬೇಕಾದಂಥ ಒಂದು ಕಾಂಪೊನೆಂಟ್. ಓಕೆ ಮ್ಯಾಮ್, ಈಗ ಫೀಲಿಂಗ್ಸನ್ನು ಯಾವ ರೀತಿ ನೀವು ಹೇಳಿದ್ರೆ, ಒಂದೇ ಸಲ ನಮಗೆ ಕೋಪ ಬರುತ್ತೆ, ಒಂದೇ ಸಲ ನಮಗೆ ಬೇಜಾರಾಗುತ್ತೆ, ನಾವು ಆಗ ಸಡನ್ ಆಗಿ ರಿಯಾಕ್ಟ್ ಮಾಡಿಬಿಡ್ತೀವಿ, ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು? ಕಂಟ್ರೋಲ್ ಮಾಡೋದಂದರೆ ಇದನ್ನು ನಾವು ಇಮೋಷನಲ್ ರೆಗ್ಯುಲೇಷನ್ ಅಂತ ಹೇಳ್ತೇವೆ. ಟ್ರೀಟ್ಮೆಂಟ್ ಅಂದರೆ ನನಗೆ ನನ್ನ ಬಗ್ಗೆ ಹೆಚ್ಚಾಗಿ ಕೆಲವೊಮ್ಮೆ ನಮ್ಗೆ ನಾವು ರಿಯಾಕ್ಟ್ ಮಾಡಿಬಿಡ್ತೇವೆ. ರಿಯಾಕ್ಟ್ ಮಾಡೋದ್ರ ಬದಲು ನಾವು ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಹೇಗೆ ಮಾಡೋದಂತ ಹೇಳಿ ಕೊಡೋದು ಒಂದು ಟೆಕ್ನಿಕ್. ಅಂದರೆ ನಾನು ಈ ಥರ ಸಿಚುವೇಶನ್ ಬಂದಾಗ ನಾನು ಹೆಚ್ಚಾಗಿ ನಾನು ಹೇಗೆ ಏನು ಮಾಡ್ತೇನೆ, ನನ್ನ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ, ಜಗಳ ಆಗಲಿಕ್ಕೆ ಕಾರಣ ಏನು, ಅದನ್ನು ನಾವು ಸ್ವಲ್ಪ ರಿಫ್ಲೆಕ್ಟ್ ಮಾಡಲಿಕ್ಕೆ ನಮ್ಮ ಟ್ರೀಟ್ಮೆಂಟ್ ಸೆಷನ್ಸಲ್ಲಿ ನಾವು ಹೆಲ್ಪ್ ಮಾಡ್ತೇವೆ. ಈ ಥರ ನೆಕ್ಸ್ಟ್ ಟೈಮ್ ಈ ಥರ ಸಿಚುವೇಶನ್ ಬಂದಾಗ ಏನು ಮಾಡಬಹುದು, ಕಾಮ್ ಇರಬೇಕು, ನಮ್ಮ ಮುಖದಲ್ಲಿ ಅದು ಕಾಣದಾಗೆ ನಾವು ಹೇಗೆ ನೋಡ್ಕೊಳ್ಬೋದು, ಯಾವ ರೀತಿಯ ವರ್ಡ್ಸ್ ಯೂಸ್ ಮಾಡ್ಬೋದು, ನಮ್ಮದು ಈ ಜಗಳ ಕಾನ್ಫ್ಲಿಕ್ಟ್ಸ್ ಬರದ ಹಾಗೆ ಇಮೋಷನನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು, ಬಟ್ ಅದನ್ನು ಹೇಗೆ ನಾವು ಒಳಗೆ ಇಟ್ಕೊಂಡ್ರೆ ಇನ್ನೂ ಪ್ರಾಬ್ಲಮ್, ಬಟ್ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಅದು ನಮ್ಮ ಟೆಕ್ನಿಕ್ಸಲ್ಲಿ ಬರ್ತದೆ. ಓಕೆ ಮ್ಯಾಮ್, ಈಗ ನಾವು ಸಾಮಾನ್ಯವಾಗಿ ಈಗ ಟ್ರಿಸ್ ಸಾಮಾನ್ಯವಾಗಿ ಎಲ್ಲ ಜನರಲ್ಲಿ ಈಗಿನ ಕಾಲದಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ, ಈ ಒತ್ತಡವನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಅದಕ್ಕೇನಾದರೂ ಒಂದು ಎರಡು ಟಿಪ್ಸ್ ಹೇಳ್ತೀರಾ? ಒನ್ ಆಫ್ ದಿ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ನಾವು ಹೇಳೋದಾದರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಹೆಚ್ಚಾಗಿ ನಾವು ಇತ್ತೀಚಿನ ಕಾಲದಲ್ಲಿ ನಮಗೆ ಹಲವಾರು ಕೆಲಸಗಳಿವೆ, ಟೈಮ್ ಸ್ವಲ್ಪ ಕಡಿಮೆ ಇದೆ, ಆ ಕಡಿಮೆ ಟೈಮಲ್ಲಿ ನಾವು ಎಲ್ಲ ಕೆಲಸವನ್ನು ಹೇಗೆ ಮುಗಿಸೋದು, ಇದನ್ನು ಮಾಡಲಿಕ್ಕಿದೆ ಅದನ್ನು ಮಾಡಲಿಕ್ಕೆ ಅಂತ ಹೇಳಿಕ್ಕೋದ್ರೆ ಸ್ಟ್ರೆಸ್ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಸೊ ಆವಾಗ ನಾವು ಅದನ್ನು ಏನೆಲ್ಲ ಮಾಡಲಿಕ್ಕಿದೆ, ಒಂದು ಉದಾಹರಣೆ ಹೇಳೋದಾದರೆ ಒಂದು ಸ್ಟೂಡೆಂಟಿಗೆ ಹೇಳೋದಾದರೆ ನನಗೆ ಒಂದು ಸ್ಟೂಡೆಂಟ್ ಲೈಫಲ್ಲಿ ಸ್ಟಡೀಸ್ ಇಂಪಾರ್ಟೆಂಟ್ ಇದೆ, ಸ್ಟಡೀಸ್ ಮಾಡಬೇಕು, ಆಟ ಆಡಬೇಕು, ಟಿ ವಿ ನೋಡಬೇಕು, ಫೋನ್ ಯೂಸ್ ಮಾಡಬೇಕು, ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು, ಒಂದು ಒಂದು ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ ಆಯಿತು. ಸೊ ಇದೆಲ್ಲ ಮಾಡಬೇಕು, ಹೆಚ್ಚಾಗಿ ಏನಾಗಿರ್ತದೆ ಎಲ್ಲವನ್ನು ಸರಿಯಾಗಿ ನಾನು ಮಾಡಬೇಕು ಅಂತ ಒಂದು ಇಚ್ಛೆ ಇರುತ್ತೆ. ಬಟ್ ನಾವು ಆ್ಯಕ್ಚುಲಿ ಅದು ಪ್ರಾಕ್ಟಿಕಲಿ ಸಾಧ್ಯ ಇದೆಯಾ? ಇಲ್ಲ. ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಎಲ್ಲವನ್ನೂ ಪರ್ಫೆಕ್ಟ್ಲಿ ಮಾಡಲಿಕ್ಕೆ ಯಾವತ್ತೂ ಯಾವ ಮನುಷ್ಯನಿಂದಲೂ ಸಾಧ್ಯ ಇಲ್ಲ. ಸೊ ನಾವು ಯೂಶ್ವಲಿ ನಮ್ಮ ಮಕ್ಕಳಲ್ಲಿ ಎಲ್ಲವನ್ನು ನೀನು ಸರಿಯಾಗಿ ಮಾಡಬೇಕು ಅಂತ ಒಂದು ಪ್ರೆಷರ್ ಇರುತ್ತೆ ಮಕ್ಕಳಲ್ಲಿ, ನಾನು ಈ ಲೆವೆಲಲ್ಲಿ ಇರಬೇಕು ಅಂತ ಒಂದು ಪ್ರೆಷರ್ ಇರುತ್ತೆ. ಆವಾಗ ಎಲ್ಲವನ್ನು ಲಿಸ್ಟ್ ಮಾಡಿ ಯಾವುದು ನನಗೆ ಇಂಪಾರ್ಟೆಂಟ್, ಪ್ರಯಾರಿಟಿ, ನಾನೀಗ ಈ ನನ್ನ ಏಜಲ್ಲಿ ನನಗೆ ಯಾವುದಕ್ಕೆ ನಾನು ಜಾಸ್ತಿ ಟೈಮ್ ಕೊಡಬೇಕು, ಸ್ಟಡೀಸಿಗ, ಆಟಕ್ಕ, ಟಿ ವಿಗ, ಮೊಬೈಲ್ ಫೋನಿಗ, ಅದನ್ನು ಡಿಸೈಡ್ ಮಾಡಿ ಅದರ ಪ್ರಕಾರ ಟೈಮನ್ನು ಅಲಾಟ್ ಮಾಡೋದು. ಹೀಗೆ ಮಾಡಿದ್ರಿಂದ ಹೆಚ್ಚಾಗಿ ನಾವು ನೋಡ್ಲಿಕ್ಕೆ ಹೋದರೆ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಸ್ಟ್ರೆಸ್, ಯಾಕೆ ಮೊದಲೇ ಪ್ರಿಪೇರ್ ಆಗಿರಲಿಲ್ಲ, ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದೋದು, ಅದರ ಬದಲಿಗೆ ನಾವು ಮೊದಲೇ ಪ್ರಿಪೇರ್ ಪ್ಲ್ಯಾನ್ ಮಾಡಿದ್ದಿದ್ರೆ, ನಾನು ಎಕ್ಸಾಮ್ ನನಗೆ ಇವಾಗ ಇದೆ, ಸೊ ನಾನು ಇಷ್ಟು ದಿನಗಳ ಮುಂಚೆ ನನ್ನ ಸ್ಟಡೀಸನ್ನು ಸ್ಟಾರ್ಟ್ ಮಾಡ್ತೇನೆ, ಇಷ್ಟು ಟೈಮ್ ನಾನು ನನ್ನ ಸ್ಟಡೀಸಿಗೆ ಅಲಾಟ್ ಮಾಡ್ತೇನೆ, ಆ ಥರ ಪ್ಲ್ಯಾನಿಂಗ್ ಇದ್ದರೆ ಸ್ಟ್ರೆಸ್ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ. ಸೊ ಇದೊಂದು ಎಕ್ಸಾಂಪಲ್ ನಾನು ಹೇಳಿದ್ದು. ಅದೇ ರೀತಿ ನಮ್ಮ ವೇರಿಯಸ್ ಪ್ರಾಬ್ಲಮ್ಸ್, ಇದು ಸ್ಟಡೀಸ್ ರಿಲೇಟೆಡ್ ಆದರೆ ವರ್ಕ್ ಪ್ಲೇಸ್, ನಮ್ಮ ಕೆಲಸಕ್ಕೆ ಹೋಗ್ತೇವೆ, ಕೆಲಸದಲ್ಲಿ ನಾವು 9 to 5 ಜಾಬ್ ಇದೆ ಫಾರ್ ಎಕ್ಸಾಂಪಲ್, ಅಲ್ಲಿ ಹೋಗುವಾಗ ಬಾಸ್ ನಮಗೆ ಈ ಥರ ಇತ್ತಿಷ್ಟೆಲ್ಲ ಕೆಲಸ ಆಗಬೇಕು, ಇದು ಇದೆಲ್ಲ ಮಾಡಬೇಕು, ಇದು ಕೆಲವು ನನಗೆ ನಾಳೆ ಸಬ್ಮಿಷನ್ ಬೇಕು, ನಾಳೆ ಡೆಡ್ಲೈನ್ ಇದೆ, ಕೆಲವು ನಾಳೆದು ಡೆಡ್ಲೈನ್ ಇದೆ, ಇದು ಇಂಪಾರ್ಟೆಂಟ್ ಇದೆ, ಇದು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ. ಸೊ ಅದನ್ನು ನಾವು ಯಾವುದನ್ನು ನಾನು ನಾನಾಗೆ ಮಾಡು ಕೂತ್ಕೊಂಡು ಮಾಡಿ ಇಮಿಡಿಯೇಟ್ಲಿ ಡೆಡ್ಲೈನ್ ನಾಳೆನೇ ಇದೆ, ಯಾವಾಗ ಹೇಗೆ ನಾನು ಯಾವುದನ್ನು ಫಸ್ಟ್ ಮಾಡಬೇಕು, ಯಾವುದಕ್ಕೆ ನಾನು ಹೆಲ್ಪ್ ತೊಗೊಳ್ಬೋದು, ಇದೊಂದು ಇದೆ, ಹೆಲ್ಪ್ ತೊಗೊಳ್ಳೋದು ಒಳ್ಳೆಯದಲ್ಲ ಅಂತೊಂದು ರಾಂಗ್ ಕಲ್ಪನೆ ಇದೆ, ಹೆಲ್ಪ್ ತೊಗೊಂಡ್ರೆ ನಾನು ವೀಕ್ ಆಗ್ತೀನೋ ವೀಕ್ ಕಾಣ್ತೀನೋ ಆ ಥರ ಮನೋಭಾವನೆ ಇದೆ, ಅದು ಆ್ಯಕ್ಚುಲಿ ತಪ್ಪು. ನಮಗೆ ಯಾವಾಗ ಆಗೋದಿಲ್ಲ ಅವಾಗ ಹೆಲ್ಪ್ ತೊಗೊಂಡ್ರಿಂದ ಏನೂ ತೊಂದರೆ ಇಲ್ಲ ಆ್ಯಕ್ಚುಲಿ. ಸೊ ಈ ಥರ ಯಾವುದನ್ನು ಪ್ರಯಾರಿಟಿ ಮಾಡೋದು, ಟೈಮ್ ನಮ್ಮ ಟೈಮನ್ನು ಡಿವೈಡ್ ಮಾಡೋದು, ಮ್ಯಾನೇಜ್ ಯಾವ ಕೆಲಸಕ್ಕೆ ಎಷ್ಟೆಷ್ಟು ಟೈಮ್ ನಾವು ಪ್ಲ್ಯಾನ್ ಆಗಿದ್ರೆ ಆಟೋಮ್ಯಾಟಿಕಲಿ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ನಮೀಗ ಅದರ ಹೊರತು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇವೆ,
ಇತ್ತೀಚಿನ ಕಾಲ ಇನ್ನೊಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕೆ ನಮ್ಮ ಸ್ಲೀಪ್ ನಿದ್ದೆಯ ಟೈಮ್ ತುಂಬ ಕಡಿಮೆ ಆಗಿದೆ ಎಸ್ಪೆಷಲಿ ಡ್ಯೂ ಟು ವರ್ಕ್ ಆ್ಯಂಡ್ ಮೀಡಿಯಾ ಸೊ ನಾವು ಲೇಟಾಗಿ ಮಲಗಲಿಕ್ಕೆ ಹೋಗೋದು ಬೆಳಿಗ್ಗೆ ಲೇಟಾಗಿ ಹೇಳೋದು ಅಥವಾ ಕೆಲವೊಮ್ಮೆ ಬೇಗ ಹೇಳೋದು ನಿದ್ದೆಯ ಟೈಮ್ ಕಡಿಮೆ ಊಟ ಫುಡ್ ಆ್ಯಸ್ ಸಚ್ ನ್ಯೂಟ್ರಿಷಿಯಸ್ ಫುಡ್ ಇಲ್ಲ ಹೆಚ್ಚಾಗಿ ಫಾಸ್ಟ್ ಫುಡ್ ಟೈಮ್ ಫುಡ್ ಇನ್ಅಪ್ರೋಪ್ರಿಯೇಟ್ ಟೈಮ್ ಅಂದರೆ ಮಧ್ಯಾಹ್ನ ಊಟ ಒನ್ ಟು ಟೂ ಲಂಚ್ ಬ್ರೇಕ್ ಇದ್ದರೆ ಯೂಶ್ವಲಿ ಒನ್ ಟು ಟೂ ಅಲ್ಲಿ ಲಂಚ್ ಇಲ್ಲ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಟೈಮಲ್ಲಿ ಲಂಚ್ ಹೀಗೆಲ್ಲ ಒನ್ಸ್ ಇನ್ ಅ ವೈಲ್ ಇಸ್ ಓಕೆ ಬಟ್ ರಿಪೀಟೆಡ್ಲಿ ಈ ಥರ ಆದರೆ ಅಗೇನ್ ಇಟ್ ವಿಲ್ ಕಾಸ್ ಸ್ಟ್ರೆಸ್ ನಮ್ಮ ಮನಸ್ಸಿಗೆ ಸ್ಟ್ರೆಸ್ ಬೀಳ್ತದೆ ಖಂಡಿತವಾಗ್ಲೂ ನಾವು ಒಂದು ಒಂದು ರಾತ್ರಿ ಸರಿಯಾಗಿ ಮಲಗಿದ್ರೆ ಆಟೋಮ್ಯಾಟಿಕಲಿ ನಮಗೆ ನೆಕ್ಸ್ಟ್ ಡೇ ಫುಲ್ ಟೈರಿಂಗ್ ಆಗ್ತದೆ ಮೂಡ್ ಆಫ್ ಆಗುತ್ತೆ ಅದೇ ರೀತಿ ಅದನ್ನೇ ಅದೇ ಕಂಟಿನ್ಯೂಸ್ ಆದರೆ ಥಿಂಕ್ ಅಬೌಟ್ ದ ಇಫೆಕ್ಟ್ಸ್ ಮೇಜರ್ ಇಫೆಕ್ಟ್ಸ್ ಆಗುತ್ತೆ ನಮ್ಮ ಮನಸ್ಸಿನ ಮೇಲೆ ಮ್ಯಾಮ್ ಈಗ ನೀವು ನಿದ್ರೆ ಇಲ್ಲದಿದ್ರೆ ಇಂಥ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಈಗ ಹೇಳಿದರೆ ಈಗ ನಿದ್ದೆ ಸರಿಯಾಗಿ ಇಲ್ಲದಿದ್ರೆ ಬೇರೆ ಯಾವ ರೀತಿಯ ಮಾನಸಿಕ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ನಿದ್ದೆ ಇಲ್ಲದಿದ್ದರೆ ತುಂಬ ಎಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಫಿಸಿಕಲ್ ಪ್ರಾಬ್ಲಮ್ಸ್ ಅಂತೂ ಡೆಫಿನೆಟ್ಲಿ ನಿದ್ದೆ ಇಲ್ಲದಿದ್ದರಿಂದ ಬಟ್ ಮಾನಸಿಕ ನಮಗೆ ಪ್ರಾಬ್ಲಮ್ಸ್ ನಮ್ಮ ನಮ್ಮ ಡೈಲಿ ಲೈಫಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಅದನ್ನು ಫೇಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದನ್ನು ಅದರ ಬಗ್ಗೆ ಥಿಂಕ್ ಮಾಡಲಿಕ್ಕೆ ನಮ್ಮಲ್ಲಿ ಎಬಿಲಿಟಿ ಇರೋದಿಲ್ಲ ಆಲ್ರೆಡಿ ಟಯರ್ಡ್ ಮೈಂಡ್ ಆಲ್ರೆಡಿ ಸುಸ್ತಾಗಿದೆ ಮನಸ್ಸಿಗೆ ಅದರಲ್ಲಿ ಥಿಂಕ್ ಮಾಡುತ್ತೆ ಆ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಗೆ ಥಿಂಕ್ ಮಾಡೋದು ಆಗೋದಿಲ್ಲ ಸೊ ಆ ಥರ ಸ್ಲೀಪ್ ಡೆಫಿನೆಟ್ಲಿ ನಮಗೆ ಅಪ್ರಾಪ್ರಿಯೇಟ್ ಪ್ರಾಪರ್ ಅಮೌಂಟ್ ಆಫ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ ಡೈಲಿ ಲೈಫ್ ಪ್ಲಸ್ ಫುಡ್ ಪ್ರಾಪರ್ ಫುಡ್ ಓಕೆ ಮ್ಯಾಮ್ ಈಗ ಕೆಲವರಿಗೆ ಅಂತ ಮೇನ್ ಪ್ರಾಬ್ಲಮ್ ಅಂದರೆ ಕೂತಲ್ಲಿ ಅವರಿಗೆ ಒಂದೇ ಸಲ ವಿದೌಟ್ ರೀಸನ್ ಕೋಪ ಬರೋದು ಇಲ್ಲಾಂದರೆ ವಿದೌಟ್ ರೀಸನ್ ಅವರು ಅಳ್ಬೇಕಂತ ಅನ್ನಿಸ್ತದ್ದು ಇಲ್ಲಾದರೆ ಎಂತ ಬೇರೆಯವ್ರ ಜೊತೆಗೆ ಕೋಪ ತೋರಿಸ್ಕೊಳ್ಳೋದು ಈ ರೀತಿಯ ಪ್ರಾಬ್ಲಮ್ಸ್ ಯಾವ ಕಾರಣದಿಂದ ಬರುತ್ತೆ ಅಂತ ಹೇಳ್ಬೋದಾ ಹಲವಾರು ಕಾರಣ ಇದೆ ಒಂದೇ ಸ್ಪೆಸಿಫಿಕ್ ಕಾರಣ ಅಂತ ಇಲ್ಲ ಕೆಲವೊಮ್ಮೆ ಕಾರಣ ಇಲ್ಲದೆ ಕೋಪ ಬರೋದು ಯೂಶ್ವಲಿ ರೇರ್ ಡೆಫಿನೆಟ್ಲಿ ಕೋಪ ಬಂದರೆ ಏನೋ ಕಾರಣ ಇದೆ ನಮಗೆ ಗೊತ್ತಿರಲ್ಲ ಅಷ್ಟೇ ಅದು ನಾವು ಮಾತಾಡಿದರೆ ಫೈಂಡ್ ಔಟ್ ಮಾಡ್ಬೋದು ಬಟ್ ಕೆಲವೊಮ್ಮೆ ಎಸ್ ಕೆಲವೊಮ್ಮೆ ವಿದೌಟ್ ಎನಿ ರೀಸನ್ ಅತ್ತು ಬಿಡೋದು ಆ ಥರ ಪ್ರಾಬ್ಲಮ್ಸ್ ಇರ್ಬೋದು ಅದು ಯೂಶ್ವಲಿ ನಾನು ಆವಾಗ ಹೇಳಿದ ಕೆಲವು ಕಾಯಿಲೆಗಳಲ್ಲಿ ಅಂದರೆ ಡಿಪ್ರೆಷನ್ ಸಿವಿಯರ್ ಡಿಪ್ರೆಷನ್ ಆ ಥರ ಕಾಯಿಲೆಗಳಲ್ಲಿ ಸ್ಟಿಲ್ ಇರಬಹುದು ಬಟ್ ಅದಕ್ಕೆ ಸೂಕ್ತ ಪರಿಹಾರ ಡೆಫಿನೆಟ್ಲಿ ವಿಸಿಟಿಂಗ್ ದ ಸೈಕ್ಯಾಟ್ರಿಸ್ಟ್ ಅಂದರೆ ಕೆಲವೊಮ್ಮೆ ನಮಗೆ ಕೆಲವೊಮ್ಮೆ ಡೈರೆಕ್ಟ್ ರೆಫರೆನ್ಸ್ ಬರ್ತಾರೆ ಡೈರೆಕ್ಟ್ ನಮ್ಮಲ್ಲಿ ಬಂದಾಗ ನಾವು ಇವ್ಯಾಲ್ಯೇಷನ್ ಮಾಡಿ ನಮಗೆ ಇನ್ ಕೇಸ್ ಇಫ್ ವಿ ಫೀಲ್ ನಮಗೆ ಅನ್ನಿಸಿದ್ರೆ ಕಿ ಇವರಿಗೆ ಮೆಡಿಕೇಷನ್ಸ್ ಮೆಡಿಸಿನ್ಸ್ ಬೇಕು ಅಂತ ಅನಿಸಿದಾಗ ನಾವು ಅವರನ್ನು ಸೈಕ್ಯಾಟ್ರಿಸ್ಟ್ಗೆ ರೆಫರ್ ಮಾಡ್ತೇವೆ ಯಾವ ರೀತಿ ನೀವು ಮೆಡಿಸಿನ್ಸ್ ಕೊಡ್ತೀರಾ ನಾವು ಮೆಡಿಸಿನ್ಸ್ ಕೊಡಲ್ಲ ಆಕ್ಯುಪೇಷನ್ ಥೆರಪಿ ಆಸ್ ಸಚ್ ನಾವು ಮೆಡಿಸಿನ್ಸ್ ಕೊಡಲ್ಲ ನಮ್ಮದು ಯೂಸ್ ಆಫ್ ಆಕ್ಯುಪೇಷನ್ಸ್ ಟೆಕ್ನಿಕ್ಸ್ ಅಷ್ಟೇ ವಿನಃ ಮೆಡಿಸಿನ್ಸ್ ಬೇಕು ಅಂತ ನಮಗೆ ಅನಿಸಿದಾಗ ನಾವು ಅವರನ್ನು ಸೈಕ್ಯಾಟ್ರಿಸ್ಟ್ಗೆ ರೆಫರ್ ಮಾಡ್ತೀವಿ ಓಕೆ ಮ್ಯಾಮ್ ಈಗ ಈ ಆಕ್ಯುಪೇಷನ್ ಥೆರಪಿ ಶುರು ಮಾಡಿದಾಗ ಎಷ್ಟು ಟೈಮ್ ತನಕ ಅದು ಕಂಟಿನ್ಯೂ ಆಗುತ್ತೆ ಇದು ಡಿಪೆಂಡ್ ಅಪಾನ್ ಕೇಸಸ್ ಸಿವಿಯಾರಿಟಿ ಆಫ್ ದ ಕೇಸ್ ಎಷ್ಟು ಪ್ರಾಬ್ಲಮ್ಸ್ ಇದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಕೆಲವರು ಒನ್ಸ್ ಇನ್ ಟೂ ಮಂತ್ಸ್ ಒನ್ಸ್ ಇನ್ ಅ ಮಂತ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಆರು ತಿಂಗಳಿಗೊಮ್ಮೆ ಬಂದು ಕನ್ಸಲ್ಟ್ ಓ ಪಿ ಬೇಸಿಸಲ್ಲಿ ಕನ್ಸಲ್ಟ್ ಆಗಿ ಹೋಗುವವರು ಇದ್ದಾರೆ ಬಟ್ ಕೆಲವರು ಎವ್ರಿ ವೀಕ್ ಬಂದು ಹೋಗುವವರು ಇದ್ದಾರೆ ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಅವರು ಎಷ್ಟು ಪ್ರಾಬ್ಲಮ್ಸ್ ಇದೆ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಬಟ್ ಹೆಚ್ಚಾಗಿ ಯೂಶ್ವಲಿ ಒನ್ ಸೆಷನ್ಗೆ ಬಂದಾಗ ಮ್ಯಾಕ್ಸಿಮಮ್ 45 minutes ಟು ಒನ್ ಅವರ್ ಒಂದು ಸೆಷನ್ ಇರುತ್ತೆ ಹೆಚ್ಚಾಗಿ ಓಕೆ ಮ್ಯಾಮ್ ಇವರು ಬರ್ತಾರೆ ನಿಮ್ಮ ಜೊತೆ ಅವರ ಪ್ರಾಬ್ಲಮ್ಸ್ ಶೇರ್ ಮಾಡ್ತಾರೆ ಬಟ್ ಅವರು ಹೋಗೋ ಟೈಮಲ್ಲಿ ಅವರಿಗೆ ಅದು ಫುಲ್ ಕ್ಯೂರ್ ಆಗಿದೆ ಅಂತ ಫೀಲ್ ಆಗುತ್ತಾ ಯಾವ ರೀತಿ ಅವರ ಚೇಂಜಸ್ ಯಾವ ರೀತಿ ಇರುತ್ತೆ ಬರುವಾಗ ಅವರ ಮೆಂಟಲಿ ಚೇಂಜಸ್ ಯಾವ ರೀತಿ ಇರುತ್ತೆ ಡೆಫಿನೆಟ್ಲಿ ಒಂದೇ ಸೆಷನಲ್ಲಿ ಆಗಲ್ಲ ಡೆಫಿನೆಟ್ಲಿ ಅದಕ್ಕೆ ಅಂದರೆ ನಮ್ಮ ಥೆರಪಿಯಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಆ ರ್ಯಾಪೋ ಡೆವಲಪ್ ಆಗಲಿಕ್ಕೆ ನಾನು ಹೇಳಿದಾಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದರ ನಂತರ ನಾವು ಹೇಳಿದವರಿಗೆ ಮನವರಿಕೆ ಆಯಿತು ಅಂತ ಸ್ಟಾರ್ಟ್ ಆದ ನಂತರ ನಾವು ಹೇಳಿದ ಟೆಕ್ನಿಕ್ಸ್ ಓಕೆ ಈ ಥರ ಆಕ್ಯುಪೇಷನ್ ಈ ಥರ ಚಟುವಟಿಕೆಯನ್ನು ನಿನ್ನ ಜೀವನದಲ್ಲಿ ನಿನ್ನ ಜೀವನ ಶೈಲಿಯಲ್ಲಿ ಅಳವಡಿಸು ಅಂತ ಹೇಳಿದಾಗ ಅದನ್ನು ಅವರು ಪ್ರಾಕ್ಟೀಸ್ ಮಾಡಿದಾಗ ಡೆಫಿನೆಟ್ಲಿ ಆ ಚೇಂಜಸ್ ಬರುತ್ತೆ ಒಂದು ದ ವೇ ಆಫ್ ಥಿಂಕಿಂಗ್ ಆ ಒಂದು ವಿಷಯದ ಬಗ್ಗೆ ಅವರ ಯೋಚಿಸುವ ರೀತಿ ಸ್ವಲ್ಪ ಮಟ್ಟಿಗೆ ಡೆಫಿನೆಟ್ಲಿ ಚೇಂಜಸ್ ಆಗುತ್ತೆ ಮತ್ತು ನಾವು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡೋದು ಅವರ ಆ್ಯಕ್ಟಿವಿಟೀಸಲ್ಲಿ ಅಂದರೆ ಅವರ ಡೈಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅವರು ದಿನನಿತ್ಯ ಚಟುವಟಿಕೆಗಳನ್ನು ಅವರ ರೂಟೀನಲ್ಲಿ ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಯಾವ ರೀತಿ
ವೆರೈಟಿ ಆಕ್ಟಿವಿಟೀಸ್, ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡ್ತಾರೆ, ಅದರ ಮೇಲೆ ನಾವು ಅವರ ಇಂಪ್ರೂವ್ಮೆಂಟನ್ನು ನೋಡ್ತೇವೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಅವನು ಆ ಕಾಯಿಲೆ ಸ್ಟ್ರೆಸ್ಸಿಂದಾಗಿ ಅಥವಾ ಕಾಯಿಲೆಯಿಂದಾಗಿ ಒಂದು ಆಕ್ಟಿವಿಟಿ ಮಾಡಲಿಕ್ಕೆ ಆಗಲಿಲ್ಲ, ಅವನ ಆಕ್ಯುಪೇಷನ್ಸ್ ಡೈಲಿ ಆಕ್ಯುಪೇಷನ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಡೆಫಿನೆಟ್ಲಿ ಅವರಿಗೆ ಒಂಥರ ಖುಷಿ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕಂಡುಬರುತ್ತೆ. ಅವರಾಗೆ ಬಂದು ಹೇಳ್ತಾರೆ, ನಾನು ಹೀಗೆ ಮಾಡಿದೆ, ನನಗೆ ತುಂಬ ಖುಷಿ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಅದೇ ನಮಗೆ ಆ್ಯಕ್ಚುಲಿ ಇಂಪ್ರೂವ್ಮೆಂಟ್. ಎಸ್ ಮ್ಯಾಮ್. ಈಗ ಜಾಸ್ತಿಯಾಗಿ ನಿಮಗೆ ಪೇಷಂಟ್ಸ್ ಯಾವ ರೀತಿಯ ಪ್ರಾಬ್ಲಮ್ಸನ್ನು ಹಿಡ್ಕೊಂಡು ಬರುವವರು ಜಾಸ್ತಿಯಾಗಿರ್ತಾರೆ? ಜಾಸ್ತಿಯಾಗಿ ಹೆಚ್ಚಾಗಿ ಇರುತ್ತೆ ಪ್ರಾಬ್ಲಮ್ಸ್ ನಮ್ಮಲ್ಲಿ ಬಂದಾಗ ಅವ್ರು ಹೇಳ್ತಾರೆ, ನನಗೆ ಈ ಥರ ನನ್ನಿಂದ ಏನೂ ಆಗೋದಿಲ್ಲ ಅಂತ ಅನ್ನಿಸ್ತದೆ, ನಾನು ಲೈಫಲ್ಲಿ ವೇಸ್ಟ್ ಅಂತ ಅನ್ನಿಸ್ತದೆ, ನನಗೆ ಯಾರೂ ಕೇರ್ ಮಾಡೋದಿಲ್ಲ, ನನ್ನಿಂದ ಆಗ್ತಾ ಇಲ್ಲ, ನಾನು ಯಾರಿಗೂ ಬೇಡವಾಗಿದ್ದೇನೆ, ನನ್ನಿಂದ ಈ ಕೆಲಸ ಆಗ್ತಾ ಇಲ್ಲ, ಈ ಥರ ಪ್ರಾಬ್ಲಮ್ಸಿಂದಾಗಿ ಬರ್ತಾರೆ. ಬಟ್ ಅವ್ರು ಬಂದಾಗ ನಾವು ಆ್ಯಕ್ಚುಲಿ ನಾವು ಅವ್ರನ್ನ ಡೈರೆಕ್ಟ್ ಮಾಡೋದು, ನಾನು ಇನ್ನೊಂದು ಮೇನ್ ಪ್ರಾಬ್ಲಮ್, ನನಗೆ ಈ ಥರ ಕಾಯಿಲೆ ಇದೆ, ನನಗೆ ಈ ಡಿಪ್ರೆಷನ್ ಇದೆ, ನನಗೆ ಸ್ಕಿಜೋಫ್ರೇನಿಯಾ ಇದೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು, ನನಗೆ ಲೈಫ್ ಲಾಂಗ್ ಏನೂ ಆಗಲ್ಲ, ನನ್ನ ಕೈಯಿಂದ ಏನೂ ಆಗಲ್ಲ, ನಾನು ಲೈಫ್ ಲಾಂಗ್ ಈ ಥರ ಮೆಡಿಸಿನ್ಸ್ ತೊಗೊಂಡು ಇರಬೇಕು ಲೈಫ್ ಲಾಂಗ್, ಆ ಥರ ಪ್ರಾಬ್ಲಮ್ಸಿಂದ ಬರುವವರು ಇದ್ದಾರೆ. ಫೈನಲ್ ಆಗಿ ಮ್ಯಾಮ್, ಈಗ ಆರೋಗ್ಯ ಪ್ರಚಾರದ ಕುರಿತು ಸ್ವಲ್ಪ ವೀಕ್ಷಕರಿಗೆ ಹೇಳ್ತೀರಾ? ಆರೋಗ್ಯ ಪ್ರಚಾರ ಇದೊಂದು ನಮ್ಮ ಆಕ್ಯುಪೇಷನ್ ಥೆರಪಿ ಮೆಂಟಲ್ ಹೆಲ್ತಲ್ಲಿ ಒಂದು ಒಂದು ವಿಭಾಗ ಅಂತ ಹೇಳ್ಬೋದು, ಅಂದರೆ ಹೆಲ್ತ್ ಪ್ರಮೋಷನ್ ಅಂತ ಹೇಳ್ತೇವೆ ನಾವು. ಖಾಲಿ ಕಾಯಿಲೆ ಇದ್ದಾಗ ನಮ್ಮಲ್ಲಿ ಬಂದು ಅದೂ ಇದೆ, ಬಟ್ ಅದರ ಹೊರತು ಕಾಯಿಲೆ ಬರುವ ಮುಂಚೆ ನಾವು ಏನೆಲ್ಲ ಮಾಡ್ಬೋದು ಅದು ಹೆಲ್ತ್ ಪ್ರಮೋಷನ್ ಆಸ್ಪೆಕ್ಟಲ್ಲಿ ಬರುತ್ತೆ. ಅದರ ಅನುಗುಣವಾಗಿ ನಾನು ಹೇಳಿದಾಗೆ ಇತ್ತೀಚೆಗೆ ನಾವು ಶಾಲೆಯಲ್ಲಿ ಕೆಲವು ಎಜುಕೇಷನಲ್ ಪ್ರಾಜೆಕ್ಟ್ಸ್ ಮಾಡಿದ್ವಿ, ಅಂದರೆ ಮಕ್ಕಳಿಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅಂತಹ ಅವರಿಗೆ ಅವೇರ್ನೆಸ್ ಕೊಡೋದು, ನಾವು ಆ್ಯಕ್ಟಿವಿಟೀಸನ್ನು ಹೇಗೆ ಮಾಡಬೇಕು, ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಾವು ಹೇಗೆ ಮಾಡಬೇಕು ಅದರ ಬಗ್ಗೆ ಮನವರಿಕೆ ಕೊಡೋದು, ಸ್ಟ್ರೆಸ್ ನಮ್ಮ ಸ್ಟ್ರೆಸ್ಸನ್ನು ಹೇಗೆ ನಾವು ಕಡಿಮೆ ಮಾಡ್ಬೋದು, ನಾನು ಈಗ ಹೇಳಿದಾಗೆ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಇಮೋಷನ್ಸನ್ನು ಹೇಗೆ ರೆಗ್ಯುಲೇಟ್ ಮಾಡೋದು, ಅದನ್ನು ಜನರಲ್ ಪಾಪ್ಯುಲೇಷನ್ಗೆ ಹೇಳಿಕೊಡೋದು ನಮ್ಮ ಹೆಲ್ತ್ ಪ್ರಮೋಷನ್ ಆಸ್ಪೆಕ್ಟಲ್ಲಿ ಬರುತ್ತೆ. ಇದನ್ನು ಸ್ವಲ್ಪ ಮಟ್ಟಿಗೆ ನಾವು ಮಾಡ್ತಾ ಇದ್ದೇವೆ. ಓಕೆ ಮ್ಯಾಮ್, ಈಗ ಟೈಮ್ ಕೂಡ ಮುಕ್ತಾಯ ಆಗ್ತಾ ಬಂತು, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ತಮಗೆ ಧನ್ಯವಾದಗಳು. ಧನ್ಯವಾದ. ಒಬ್ಬನು ಯೋಚಿಸುವ ರೀತಿ, ಭಾವನೆಗಳ ಮೇಲಿನ ನಿಯಂತ್ರಣ ಮತ್ತು ವರ್ತನೆಯಲ್ಲಾಗುವ ಅಸಾಮಾನ್ಯ ಬದಲಾವಣೆಗೆ ಮಾನಸಿಕ, ಇಂತಹ ತೊಂದರೆಗಳನ್ನು ನೀಗಿಸಲು ನಾಚಿಕೆ ಪಡದೆ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕು, ಆಗ ಮಾತ್ರ ನಮ್ಮ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯ ಎಂದುಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್.